ನಮಸ್ಕಾರ ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜೀವನದಲ್ಲಿ ನಮ್ಗೊಂದು ಜೀವ ಕೊಟ್ಟಿದ್ದಾರೆ ದೇವರು ಅಂತ ಹೇಳಿ ಸದಾ ಅವನ ಮೇಲೆ ಎಲ್ಲಾ ರೀತಿಯಾದಂತಹ ಹೊರೆಯನ್ನ ನಾವು ಹೊರಿಸ್ತಾ ಇರ್ತೀವಿ ಯಾವ್ದಾದ್ರು ಒಂದು ದೇಗುಲಕ್ಕೆ ಒಂದು ದಿನ ಭೇಟಿ ನೀಡ್ತೀವಿ ತುಂಬಾ ಸಂತೋಷವಾಗಿರಬೇಕು ಅಂತ ಹೇಳಿ ಅದು ಹಬ್ಬ ದಿನ ಆಗಿರ್ಬೋದು ಅಥವಾ ಹುಟ್ಟು ದಿನ ಹುಟ್ಟು ಹಬ್ಬದ ದಿನ ಆಗಿರ್ಬೋದು ಅಥವಾ ಇನ್ನೇನೋ ವಿಶೇಷ ದಿನದ ಮುಖಾಂತರವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡ್ತೀವಿ ಅಥವಾ ಕ್ರಮೇಣವಾಗಿ ದಿನನಿತ್ಯವೂ ಕೂಡ ಭೇಟಿ ಮಾಡೋರು ಬಹಳಷ್ಟು ಜನ ಇದ್ದೀರಾ ಆದರೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೂ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ನಾವು ಹೇಳೋದಕ್ಕೂ ಏನಂತಹ ಸಂಬಂಧ ತುಂಬಾ ಜನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ನೆಮ್ಮದಿ ಸಿಕ್ಕುತ್ತೆ ಶಾಂತಿ ಸಿಕ್ಕತ್ತೆ ಅಂತ ಹೇಳಿ ಬರ್ತಾರೆ ಆದ್ರೆ ಕೆಲವು ದೇವಾಲಯಕ್ಕೆ ಹೋಗಿ ಬರಬೇಕಾದ್ರೆ ನಮಗೆ ಮನಸ್ಸೆಲ್ಲ ಭಾರ ಆಗುತ್ತೆ ಬೇಸರ ವ್ಯಕ್ತಪಡಿಸ್ಕೊಂಡು ತುಂಬಾ ಜನ ಅಳ್ಕೊಂಡು ಮನೆಗೆ ಬರ್ತಾರೆ ಯಾಕೆ ಇಂತಹ ಪರಿಸ್ಥಿತಿ ಎದುರಾಗುತ್ತೆ ತುಂಬಾ ದೇವಾಲಯಗಳಲ್ಲಿ ದೇವರನ್ನ ನೋಡಿದ್ರೆ ಸಾಕು ತುಂಬಾ ಖುಷಿ ಆಗ್ತಾ ಇರುತ್ತೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಮನ್ಸಾಗ್ತಾ ಇರೋದಿಲ್ಲ ನಮ್ಮೆಲ್ಲರಿಗೂ ಜನ್ಮ ನಿಂತಹ ಭಗವಂತನನ್ನ ಕುರಿತಾಗಿ ಇವತ್ತಿನ ಚರ್ಚೆ ಇದೆ ಸೊ ಸಾಕಷ್ಟು ರೀತಿಯಾದಂತಹ ಮಾಹಿತಿಯನ್ನ ಪ್ರತಿನಿತ್ಯ ನಿತ್ಯವೂ ನಮಗಾಗಿ ವಿಶೇಷವಾಗಿ ಹೊತ್ತು ತರ್ತಾ ಇದ್ದಾರೆ ಗುರುಗಳು ಮೊದಲೇದಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶಿ ಗುರುಗಳು ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ನಮಸ್ಕಾರ ಶುಭ ಶುಕ್ರವಾರದಂದು ದೇವಸ್ಥಾನವನ್ನ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಆದ್ರೆ ಈ ಒಂದು ವಿಶೇಷವಾದಂತ ವಾರ ಅಂತ ಹೇಳ್ತೀವಿ ಮನೆಯಲ್ಲೂ ಪೂಜೆ ನಡೀತಾ ಇರತ್ತೆ ದೇವಸ್ಥಾನಕ್ಕೂ ಹೋಗ್ತಾರೆ ತುಂಬಾ ಜನ ಆದ್ರೆ ಈ ಶುಭ ಆಗಿರ್ಬೋದು ಈ ಸಂತಸ ಆಗಿರ್ಬೋದು ಕೆಲವು ದೇವಾಲಯಗಳಿಂದ ಹೊರಗಡೆ ಬರ್ಬೇಕಾದ್ರೆ ಇರೋದಿಲ್ಲ ಗುರುಗಳೇ ಯಾಕೆ ಹರಿ ಶ್ರೀ ಗೃಭ್ಯೋ ನಮಃ ದೇವಾಲಯ ಎಂತಹ ನಮ್ಮ ಜೀವನದಲ್ಲಿ ಮನಸ್ಸಿಗೆ ಎಷ್ಟೋ ದೋಷ ಸಮಸ್ಯೆಗಳು ಅನಾರೋಗ್ಯ ಇದ್ದರೂ ಕೂಡ ಆ ದೇವರು ದೇವರು ದೇವಾಲಯ ಕ್ಷಣಕ್ಕೆ ಖುಷಿ ಕೊಡುವಂತಹ ಆ ಹೆಸರು ಆ ಪದದಲ್ಲಿ ಅಷ್ಟು ಸತ್ಯ ಇದೆ ಖಂಡಿತ ಗುರುಗಳೇ ಅಲ್ಲ ಹಾಗೆ ಅದೇ ರೀತಿ ಆ ದೈವಿಕವಾಗಿರ್ತಕ್ಕಂಥ ಶಕ್ತಿ ಎಲ್ಲ ದೇವಾಲಯಗಳಲ್ಲೂ ಇರತ್ತೆ ಇದೆ ಆದ್ರೆ ಕೆಲವೊಂದಕ್ಕೆ ಹೋದಾಗ ಈ ತರ ಆಗತ್ತೆ ಕೆಲವೊಂದು ಅದಕ್ಕಾದಾಗ ಚೆನ್ನಾಗ್ ಆಗತ್ತೆ ವಿಚಾರನ ನಾವು ಮಾಡಿರೋದು ನಾವು ಮಾಡ್ಕೊಂಡಿರೋದು ನಾವು ಮಾಡಿರೋದು ನಾವು ಮಾಡ್ಕೊಂಡಿರೋದು ಹೇಳ್ತೀನಿ ಅದು ನಮ್ದೇ ಹೊಣೆ ಕೆಲವು ದೇವಾಲಯ ಸರಿ ಕೆಲವು ದೇವಾಲಯ ತಪ್ಪು ಹೇಳಂಗಿಲ್ಲ ದೇವಾಲಯ ದೇವಾಲಯನೇ ಹೌದು ಆದರೆ ನಾವು ದೇವಾಲಯವನ್ನ ಕೆಡಿಸುವಂಥವರು ನಾವೇ ಕೆಡಿಸಿರುವಂಥವರು ನಾವೇ ಕೆಡಿಸುವ ಪ್ರಯತ್ನದಲ್ಲಿರುವವರು ನಾವೇ ಹಂಗಂತ ನಾವು ಕೆಡಿಸ್ತಿದ್ದೀವ ಆಶ್ಚರ್ಯ ಆಗತ್ತಲ್ಲ ಈಗ ನೀನು ಹಂಗೆ ಶಾಕ್ ಆಗ್ಬಿಡ್ತೀಯಾ ಹೌದಾ ಇಷ್ಟೊಂದು ತಪ್ಪು ಮಾಡ್ತಿದ್ದೀವ ನಾವು ಇಷ್ಟೊಂದು ಮೂರ್ಖರ ನಾವು ಇಷ್ಟೊಂದು ಅಧರ್ಮಿಗಳ ನಾವು ಇಷ್ಟೊಂದು ಕ್ರೂರಿಗಳ ನಾವು ಇಷ್ಟೊಂದು ಶಾಪ ಗುರಿ ಆಗ್ತಿವ್ ದೇವಸ್ಥಾನಕ್ಕೆ ಹೋದ್ರೆ ಅಂತ ಅನ್ಕೋಬೇಕಾಗತ್ತೆ ಹೇಳದಾಗ ಎಷ್ಟೆಲ್ಲ ಗುರುಗಳೇ ಅದ್ಭುತವಾದ ವಿಚಾರ ಇದೆಲ್ಲವೂ ನಾವೇ ಮಾಡ್ತಿರೋದು ಮಾಡ್ತಿರೋದು ತರ್ತಾ ಇರೋದು ತಗೊಂಡ್ ಬರ್ತಾ ಇರೋದು ಒತ್ಕೊಂಡಿರೋದು ದೇವ್ರ ಮೇಲೆ ಹೇಳಂಗಿಲ್ಲ ಹಾಗಂತ ನಾವೇನ್ ಮಾಡ್ತಾ ಇದ್ದೀವಿ ಪ್ರಶ್ನೆ ತಾನೆ ಹೌದು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ ಪೂಜೆ ಮಾಡಕ್ಕೆ ಹೋಗ್ತಿವಿ ಮಡಿಯಾಗೆ ಹೋಗ್ತಿವಿ ಸ್ನಾನ ಮಾಡಿ ಹೋಗ್ತಿವಿ ಏನ್ ಗುರುಗಳು ಹಿಂಗೆ ಕ್ರೂರವಾಗಿ ಪಾಪ ಕರ್ಮ ಎಲ್ಲ ಹೇಳ್ಬಿಟ್ರಲ್ಲ ಯಾವುದೇ ವಿಚಾರ ಹೇಳ್ಬೇಕಾದ್ರೆ ಕೇಳ್ಬೇಕಾದ್ರೆ ಒಂಥರ ಆಶ್ಚರ್ಯಕವಾಗಿರ್ಬೇಕು ಹೌದು ನಿಜ ಅಲ್ಲಮ್ಮ ಸೊಮ್ನೆ ಇದಷ್ಟೇ ಬಿಡ್ರಿ ಗೊತ್ತಿತ್ತು ಕುತೂಹಲ ಹೆಚ್ಚಾಗಿರ್ಬೇಕು ಪ್ರತಿ ಒಂದು ವಿಚಾರ ಪ್ರತಿ ಕ್ಷಣ ಪ್ರತಿ ದಿನ ಹೊಸ ಹೊಸದಾಗಿರ್ಬೇಕು ಗಂಡ ಹೆಂಡತಿ ಅಳೆಯದಾದರೂ ವಾಸದ ಮನೆ ಅಳೆಯದಾದರೂ ಹಾಕುವ ಬಟ್ಟೆ ಅಳೆಯದಾದರೂ ಅಲ್ವೇನಮ್ಮ ಎಲ್ಲ ಅದೇ ಇರೋದು ಚೇಂಜ್ ಇಲ್ಲ ಹಾಗಿರ್ಬೇಕಾದ್ರೆ ಹೊಸತನ ಇರಬೇಕು ಹ್ಮ್ ಹಾಡು ಅಳೆಯದಾದರೇನು ಹೊಸ ಹೊಸ ಎಷ್ಟೊಂದು ಅರ್ಥಗರ್ಭಿತವಾದ ಸಾಹಿತ್ಯ ಅಲ್ವಾ ಇದೆಲ್ಲವೂ ಕೂಡ ನಿಜಕ್ಕೂ ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಎಲ್ಲವೂ ಹೊಸ ಹೊಸದಾಗ್ ಕಾಣಿಸುತ್ತೆ ಶ್ವಾಸ ಆಯ್ತು ಅಯ್ಯೋ ಬಿಡೋ ಮನೆ ಕಟ್ಟಿ ಅಳೆದಾಯ್ತು ಅಂದ್ರೆ ಎಲ್ಲ ಅಳೆದ ನಿನಗೆ ಸೊ ಹೊಸದ ಯಾವ್ದಾಗಾದ್ರೆ ದಿನವನ್ನು ತೊಗೊಳಕಾಗತ್ತ ದಿನಾ ಮದುವೆ ಮಾಡ್ಕೊಳಕ್ಕಾಗತ್ತಾ ದಿನ ಮನೆ ಕಟ್ಟೋಕ್ಕಾಗತ್ತಾ ಹಾಗಿದ್ಮೇಲೆ ಯಾಕೆ ನಮ್ಮ ಮನಸ್ಸಲ್ಲಿ ಅದು ಬರ್ತಾ ಇದೆ ಅಂತಕ್ಕಂಥ ವಿಚಾರಕ್ಕೆ ಇದಕ್ಕೆಲ್ಲ ಈ ರಹಸ್ಯವನ್ನ ತಿಳಿಪಡಿಸತಕ್ಕಂತಹ ಒಂದು ಜ್ಞಾನಕ್ಕೆ ಹತ್ತಿರವಾದಂತಹ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂತಹ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಜ್ಞಾನವನ್ನು ಶ್ರೀಮನ್ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ನಿನ್ನೆ ಹೇಳಿದ್ವಿ ಏನು ಅಂದರೆ ನಾವು ಮನೆಯನ್ನು ಕಟ್ಟುತ್ತಿರುವುದು ಅನುಕೂಲಕ್ಕಾಗಿ ಅಲ್ಲ ಉಪಯೋಗಕ್ಕಾಗಿ ಮಾತ್ರ ಅಂತ ಹೇಳಿದ್ವಿ ಹೌದಲ್ಲ ಅದಕ್ಕನುಸಾರವಾಗಿ ಇವತ್ತು ನಾವು ತಗೊಂಡಿರ್ತಕ್ಕಂಥ ವಿಚಾರ ದೇವಾಲಯದಲ್ಲೂ ಕೂಡ ಈ ರೀತಿ ಯಾಕೆ ಇರತ್ತೆ ಅಂದ್ರೆ ದೇವಾಲಯದಲ್ಲಿ ಇರಲ್ಲ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೀವಿ ಇನ್ನೊಮ್ಮೆ ಅದು ತಿಳ್ಕೊಂಡೆ ತಿಳ್ಕೊಂಡ ಕೆಲವೊಂದು ಮನೆ ತುಂಬಾ ಖುಷಿ ಇರತ್ತೆ ಅವ್ರ ಮನೆಗೆ ಹೋಗಿ ಬಂದೆ ಕಣ್ಣು ಒಂಥರ ನೆಮ್ಮದಿ ಕೂತಿದ್ದೆ ಇಲ್ಲಿ ಬಂದೆ ಯಾಕೋ ಈ ತರ ಆಗ್ತಾ ಇದೆ ಅಂತ ಹೇಳಲ್ಲ ಮನೆಗಳಲ್ಲೂ ಇದೆ ತಾನೇ ಆಮೇಲೆ ಆ ವ್ಯಕ್ತಿ ಹತ್ರ ಮಾತಾಡದೆ ಕಣ್ಣು ಮಾತಾಡ್ತಿರ ಒಂಥರ ಖುಷಿ ಆಗತ್ತೆ ಹ್ಮ್ 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 ನೀನು ಪ್ರತಿ ಒಂದು ಸಂದರ್ಭಕ್ಕೂ ಪ್ರತಿ ಒಂದು ಪದಾರ್ಥಕ್ಕೂ ಪ್ರತಿ ಒಂದನ್ನು ನೀನು ಗುರ್ತಿಸ್ತಾ ಅದ್ರ ಟೇಸ್ಟ್ ಏನೋ ಹೋಗತ್ತೆ ಇದ್ರಲ್ಲಿ ವೀಕ್ ಯಾರ ಅಂದ್ರೆ ನಾವು ಗುರುತಿಸ್ತಾ ಇರುವಷ್ಟು ಮಟ್ಟಕ್ಕೆ ಹೋಗ್ತಾ ಇರೋದೇ ಇದೆಲ್ಲ ಅನುಭವಿಸ ಕಾರಣ ಆಗತ್ತೆ ಸತ್ಯ ಸತ್ಯ ಆ ತರದೂ ಒಂದು ದೌರ್ಬಲ್ಯ ಯಾವ್ದಿದೆ ಅಂತಕ್ಕಂತ ವಿಚಾರವನ್ನ ಇವತ್ತು ಮುಂದೆ ಇಡ್ಲೇಬೇಕು ಯಾಕೆ ಅಂದ್ರೆ ಭಗವಂತನಾಗಿರ್ತಕ್ಕಂತಹ ಪ್ರತಿ ಒಂದು ವಿಚಾರಕ್ಕೂ ನಮ್ಗೆ ಅಣು ಅಣುವಿನಲ್ಲೂ ತುಂಬಿರತಕ್ಕಂತಹ ಈ ವಿಚಾರವನ್ನ ಹೇಳ್ತಕ್ಕಂಥ ನಾವುಗಳು ಆ ಭಗವಂತನನ್ನು ಕೂಡ ನಾವು ಎಷ್ಟು ಹಿಂಸೆಯನ್ನ ನಾವು ಕೊಡ್ತಾ ಇದ್ದೀವಿ ದೇವರಿಗೆ ಅಂತ ನಾವೇ ದೇವ್ರಿಗೆ ಹಿಂಸೆ ಕೊಡ್ತಾ ಇರೋ ಕಣ್ಮ್ ಯಾಕೆ ಅಂದ್ರೆ ತಂದೆ ತಾಯಿಗೆ ಕೊಡುವ ಮಕ್ಕಳು ಹಿಂಸೆ ಇಲ್ವಾ ಇದು ಅಯ್ಯೋ ಯಾಕೆ ಹೇಳ್ತೀರಾ ಎರಡು ಮಕ್ಕಳು ಮೂರ್ ಮಕ್ಕಳು ಅವನ ಹಂಗೆ ಇವಳಿ ಹಿಂಗೆ ಅಲ್ಲೂ ಕತೆ ಹೌದು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಕೇಳಿ ಯಾನಕ್ಕಾರು ಹುಟ್ಟದೆ ನಾನು ಬೆಳಿಗ್ಗೆ ಅರ್ಧ ಕಾಫಿ ಕುಡಿತೀನೋ ಇಲ್ವೋ ಬರ್ತೀನಿ ರಾತ್ರಿ ಹೋಗೋವರೆಗೂ ಸಾಕಾಗ್ಬಿಡತ್ತೆ ಅಂತಾನೆ ಅವನ್ ಕೇಳು ಇನ್ನೂ ಕತೆ ಹ್ಮ್ 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 ಬೆಳಿಗ್ಗೆ ಬರ್ತೀನಪ್ಪಾ ಏನ್ ಮಾಡೋದು ಅಯ್ಯೋ ನನ್ ಜೀವನ ಏನಕ್ಕೆ ಕೇಳ್ತೀಯಾ ಅಂದ್ರೆ ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗಿರುತ್ತೆ ಹ್ಮ್ ಭಗವಂತನ ಸನ್ನಿಧಿಯಲ್ಲಿ ಇದ್ದೀನಿ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮನಸ್ಥಿತಿ ಎಲ್ಲ ಹೊರಟೋಗಿರುತ್ತೆ ಅದಕ್ಕೆ ಕಾರಣ ನಮ್ಮ ಜನಗಳೇ ಕಾರಣ ನಾವುಗಳೇ ಕಾರಣ ಅಂತ ಎಲ್ರಿಗೂ ಹೇಳ್ತಾನೆ ಅವ್ರು ಇನ್ನೂ ಇಲ್ವಲ್ಲ ಅಂತ ನಿಮಗೂ ಕೂತೂಹಲೇ ತಲೆನಲ್ಲಿ ಹೇಳೋದೆಲ್ಲ ಕ್ಲೂಗಳು ಅಲ್ವಾ ಹಾಗೆ ನಾವು ಈ ವಿಚಾರವನ್ನ ತಿಳ್ಕೊಳ್ತಕ್ಕಂತ ಹೋದಾಗ ದೇವಸ್ಥಾನಕ್ಕೆ ನಾವು ಹೇಗೆ ಹೋಗ್ಬೇಕು ಅಂತಕ್ಕಂಥ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಹೋಗ್ಲಿ ಹೇಗ್ ಬರಬೇಕು ಅಂತ ಬೋರ್ಡ್ ಯಾವ್ದಾದ್ರು ದೇವಸ್ಥಾನದಲ್ಲಿ ದೇವಾಲಯಕ್ಕೆ ಪ್ರವೇಶದ ವಿಧಾನ ಹೇಗೆ ಮತ್ತೇನಮ್ಮ ಕತೆ ಗರ್ಭಗುಡಿಯಲ್ಲಿರುವ ದೇವರು ಅಷ್ಟೇ ವ್ಯಕ್ತಿ ಹೊರಗಡೆಯಿಂದ ಗರ್ಭಗುಡಿಗೆ ಪ್ರವೇಶ ಆಗೋವರೆಗೂ ಏನೆಲ್ಲ ಮಾಡಿ ಬರಬೇಕು ಎಲ್ಲರೂ ಇದೆಯಾ ಇಲ್ಲ ದೇವಾಲಯದಲ್ಲಿ ಇದೆ ಅದು ಪ್ರಚಾರದಲ್ಲಿಲ್ಲ ದೇವಾಲಯಕ್ಕೆ ಬರುವವರಿಗೆ ಗೊತ್ತಿಲ್ಲ ಖಂಡಿತ ಶುಭ ಗುರುಗಳ್ ಬಿಡೋಣ ನಾವ್ ಏನ್ ಮಾಡಿ ಹೇಗ್ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಮಾತನಾಡೋಣ ಒಬ್ರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಜಿಲ್ಲೆಯಿಂದ ಕರೆ ಮಾಡ್ತಿದೀವಿ ಮೇಡಮ್ ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು ನನ್ ಬಗ್ಗೆನೆ ತಿಳ್ಕೊಬೇಕಿತ್ತು ಮೇಡಮ್ ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳ್ಸಿಮಾ

ನನ್ನ ಹೆಸರು ಮೋಂತಿನಾ ಅಂತ ಸರ್ ಓಕೆ ಏನ್ ವಾರ ಹುಟ್ಟಿದೆ ನಾನು ಶುಕ್ರವಾರ ಹುಟ್ಟಿದ್ದು ಸರ್ ಒಂದು ದಿನಾಂಕ ಏನಾದ್ರು ಹೇಳಿಕ್ ಸಾಧ್ಯ ಇದೆಯಾ ಯಾವ ತಾರೀಕು ಸರ್ ಹೇಳ್ತೀನಿ ನವೆಂಬರ್ ಹತ್ತು ಸಾಕು 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 ಅತ್ತೆ ಸಾಕು ಮುಂದಕ್ಕೆ ಬೇಡ ಓಕೆ ನಿಮ್ಮ ತಂದೆ ಏನ್ ಮಾಡ್ತಾರೆ ನನ್ನ ತಂದೆ ತೀರ್ಕೊಂಡು ಹನ್ನೆರಡು ವರ್ಷ ಆಯ್ತು ಸರ್ ಇದು ನೋಡು ನಿನ್ನ ಜೀವನದಲ್ಲಿ ಇರತಕ್ಕಂತಹ ದೊಡ್ಡ 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 ಸಮಸ್ಯೆ ಹೌದು ಸರ್ ಅರ್ಥ ಆಯ್ತಾ ಅರ್ಥ ಆಯ್ತು ಸರ್ ನೋಡಮ್ಮ ಈ ವಿಚಾರ ತಿಳ್ಕೊಳಕ್ ಆಗಿಲ್ಲ ಇಲ್ಲಿ ನೋಡಮ್ಮ ಜಾತಿ ಧರ್ಮ ಸೆಕೆಂಡ್ರಿ ನಿಜಕ್ಕೂ ಹೇಳ್ತೀನಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿನ್ ತಿಳ್ಕೊಳೋ ವಿಚಾರ ಮುಖ್ಯನೇ ಹೊರ್ತು ಯಾವ ಜಾತಿ ಧರ್ಮ ಪ್ರಪಂಚದಲ್ಲಿ ಭಗವಂತ ಯಾರಿಗೂ ಕೊಟ್ಟಿಲ್ಲಮ್ಮ ನಾವು ಮಾಡ್ಕೊಂಡಿದೀವಿ ಏನ್ ಹೇಳ್ತೀಯಾ ಇದರಿಂದ ನಾವು ಅನುಭವಿಸ್ತಾ ಇದ್ದೀವಿ ಹೌದಾ ಇನ್ನು ಮೇಲೆ ನೀನು ಅದನ್ನ ಅನ್ಕೋಬೇಡ ನಿನ್ನ ವೈಯಕ್ತಿಕವಾಗಿ ನಿನ್ನ ವಿಚಾರ ಏನ್ ಬೇಕಾದ್ರೂ ತಗೋ ಆದ್ರೆ ದೇವಾಲಯ ದೇವರು ಧರ್ಮ ಅಂತಕ್ಕಂಥದ್ದು ತಿಳ್ಕೊಳತಕ್ಕೂ ವಿಚಾರದಲ್ಲಿ ಯಾವ ಕಾರಣಕ್ಕೂ ನಿನ್ ಮನ್ಸಲ್ಲಿ ಅನ್ಕೊಳ್ಳೇ ಬೇಡ ನೀನು ಏನ್ ಮಾಡ್ತಿದ್ಯಾ ಈಗ ನೀನು ಓದ್ತಿದ್ಯಾ ಇಲ್ಲ ಸರ್ ನನಗೆ ಮದ್ವೆ ಆಗಿ ಒಂದು ನಡೀತಿದೆ ಸರ್ ವೆರಿ ಫೈನ್ ಮಗು ಹುಟ್ಟಿದ ದಿನವಾರ ಅವಳು ಹುಟ್ಟಿದ ಶುಕ್ರವಾರ ನೀನು ಹುಟ್ಟಿದ ಶುಕ್ರವಾರನೇ ಹಲೋ ಹೌದು ಸರ್ ಓಕೆ ಸ್ಕಿನ್ ಅಂತ ಹೇಳ್ತೀವಿ ನಾವು ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಮಗುವಿನಲ್ಲಿ ಅದು ಅಲ್ಲಪ್ಪ ಸಣ್ಣದಾಗಿ ನಾವೇ ಗುಳ್ಳೆಗಳಾಗೋದು ಮಗು ಈ ಎಷ್ಟು ವಯಸ್ಸು ಮಗುಗೆ ಮಗುಗೆ ಐದು ವರ್ಷ ಎಂಟು ತಿಂಗಳು ಸರ್ ಆ ಐದು ವರ್ಷ ಎಂಟು ತಿಂಗಳಾದ್ಮೇಲೆ ಇಲ್ಲಿವರೆಗೂ ನೀನು ಅಟ್ಲೀಸ್ಟ್ ಕೊನೆ ಪಕ್ಷ ಮಗುನ್ ಗಮನಿಸ್ಕೊಂಡಿಲ್ವಾ ಎಲ್ಲಾದ್ರೂ ಆಗ್ಲಿ ಒಂದು ದೇಹದಲ್ಲಿ ಇರ್ತಕ್ಕಂಥದ್ದು ನಾವೇ ಬಂದಿರತಕ್ಕಂಥದ್ದು ಸ್ಕಿನ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿರೋದು ಗೊತ್ತಾಗಿಲ್ವಾ ನಿನಗೆ ಇಲ್ಲ ಸರ್ ಓಕೆ ಫೈನ್ ಊಟ ತಿಂಡಿ ಎಲ್ಲ ಚೆನ್ನಾಗಿ ನಿದ್ದೆ ಎಲ್ಲ ಚೆನ್ನಾಗಿ ಮಾಡುತ್ತಾ ಮಗು ಚೆನ್ನಾಗಿ ಮಾಡ್ತಾಳೆ ಸರ್ ಓಕೆ ಈಗ ನಾವು ತಿನ್ನಿಸ್ಬೇಕಂತ ಏನಿಲ್ಲ ಹಾಕೊಟ್ರೆ ತಿಂತಾಳೆ ಸರ್ ಓಕೆ ಸಂತೋಷ ಈಗ ವಿಚಾರಕ್ಕೆ ಬರೋದು ಯಾವ್ದ್ರೆ ನೀನು ಊಟ ಮಾಡುವ ಸಮಯ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ನಾನು ಪ್ರೀತಿಯಿಂದ ಊಟ ಮಾಡ್ತೀನಿ ನೆಮ್ಮದಿಯಿಂದ ಅಂತ ಅನ್ಸುತ್ತಾ ನಿನ್ಗೆ ಇಲ್ಲ ಸರ್ ಹಾಗೇನಿಲ್ಲ ಏನಂತ ಹೇಳಿದ್ರೆ ನನಗೆ ಆರು ಗಂಟೆಗೆ ಬೆಳಿಗ್ಗೆ ಎಲ್ಲ ನಾನು ಊಟ ಮಾಡಲೇಬೇಕು ಒಂಚೂರು ತಿನ್ಬೇಕು ನನಗೆ ಹಸಿವೆ ಜಾಸ್ತಿ ಸರ್ ಈಗ ಇದಕ್ಕೆ ಕಾರಣ ತಿಳ್ಕೊಂಡಿಲ್ಲ ನೀನು ಇಲ್ಲ ಸರ್ ಯಾರ ಹತ್ರ ತಿಳ್ಕೊಳ್ಳೋದು ಡಾಕ್ಟರ್ ಹತ್ರ ಹೋದ ತಕ್ಷಣ ಗ್ಯಾಸ್ಟ್ರಿಕ್ ಅಂತಾರೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ನಾನು ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್ ಹಾ ಹಾಗಾಗಿ ಇವಾಗ ಸ್ವಲ್ಪ ಕೊರೋನಾ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕೂತು ಕೂತು ಇರೋದು ಮನೆಯಲ್ಲಿ ಏನು ಕೆಲಸ ಇಲ್ಲ ಯಜಮಾನ್ರು ಆಟೋ ಡ್ರೈವರ್ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಿಮ್ ಪ್ರೋಗ್ರಾಮ್ ನೋಡಿ ಸ್ವಲ್ಪ ನಿಧಾನ ಊಟ ಮಾಡ್ತೀನಿ ಹಸಿವೆ ಆದಾಗ ಗಬ ಗಬ ತಿಂತೀನಿ ಸರ್ ಓಕೆ ಪ್ರೋಗ್ರಾಮ್ ನೋಡಿ ನಿಧಾನ ಅಟ್ಲೀಸ್ಟ್ ಗೊತ್ತಾಗಿದ್ಯಾ ನಿಂಗೆ ಅಮ್ಮ ಏನು ಸರ್ ಇದರಿಂದ ಏನಾದ್ರೂ ಉಪಯೋಗ ಗೊತ್ತಾಗಿದ್ಯಾ ನಿಧಾನ ಉಪಯೋಗ ತುಂಬಾ ಆಗಿದೆ ಸರ್ ಮೋಶನ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ರಾತ್ರಿ ನಿದ್ರೆ ಚಂದ ಬರುತ್ತೆ ಅಂತ ಗೊತ್ತಾಯ್ತು ಹ್ಮ್ ಎಲ್ಲ ಚೆನ್ನಾಗಿ ಆಗುತ್ತೆ ಮತ್ತೆ ರಾತ್ರಿ ಒಂಬತ್ ಒಂಬತ್ತುವರೆಗೆಲ್ಲ ಮಲಗಿ ಬಿಡ್ತೀವಿ ಸರ್ ಓಕೆ ಈಗ ನಿಮ್ಮ ಯಜಮಾನ್ ಇದ್ರ ಬಗ್ಗೆ ಏನು ಓದು ಹೊಸತನ ಏನಾರು ಹೇಳಿದಾರ ಏನು ಚೇಂಜ್ ಆಗಿದ್ಯಾ ನೀನು ಏನೋ ಚೇಂಜ್ ಬಂದಾವಣೆ ಬಂದ ಹೇಳ್ತಾರೆ ನೀನು ಸ್ವಲ್ಪ ಊಟ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡು ಅಂತಾರೆ ನನಗೆ ಕಮ್ಮಿ ಮಾಡಿದ್ರೆ ನಂಗೆ ಕೈ ಕಾಲ್ ನಡ್ಗಾಡ್ ನಡ್ಗುತ್ತೆ ಸರ್ ಹಾ ಓಕೆ ಈಗ ನೀನು ಇಲ್ಲಿವರೆಗೂ ಇದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕಾತರದಲ್ಲಿ ಯಾಕೆ ಈ ತರ ಆಗ್ತಾ ಅಂತ ಕುತೂಹಲದಲ್ಲೇ ಇದೆಯಾ ಕುತೂಹಲ ಇದೆ ನಿಮ್ಮ ಪ್ರೋಗ್ರಾಮ್ ನೋಡಿ ನಾನು ಯಾಕೆ ಫೋನ್ ಮಾಡಬಾರ್ದು ಗುರುಜಿ ಹತ್ರ ಒಬ್ಬ ಕ್ರಿಶ್ಚಿಯನ್ ಆಗಿ ನಾನು ಯಾಕೆ ಫೋನ್ ಮಾಡಬಾರ್ದು ನಾನು ಜನರಿಗೆ ಒಳ್ಳೇದಾಗೋದಾದ್ರೆ ನಾನು ಯಾಕೆ ಫೋನ್ ಮಾಡಬಾರ್ದು ಅನ್ನಿಸ್ತು ಸರ್ ಓಕೆ ಫೈನ್ ಸೊ ನೀನು ನೀರು ಕುಡಿತಕ್ಕಂತಹದ್ದು ಊಟ ಮಾಡುವಾಗ ಜೊತೆಯಲ್ಲಿ ಕುಡಿತಕ್ಕಂತ ಅಭ್ಯಾಸ ಇದೆಯಾ ನಿಂಗೆ ನಾನು ಅದು ಕೆಲವೊಂದ್ಸತಿ ನಿಧಾನ ಕುಡಿತೀನಿ ನೀರನ್ನು ಗುಟ್ಕ ಗುಟ್ಕು ಆಗಿ ಕುಡಿತೀನಿ ಒಳಗ ನೀನ್ ಮಾಡ್ಬೇಕಾದ ಕೆಲಸ ಎಷ್ಟು ಬೆಳಗ್ಗೆ ಆರು ಗಂಟೆಗೆ ಊಟ ಮಾಡ್ತೀಯ ಆರು ಗಂಟೆಗೆ ಅಂದ್ರೆ ನನಗೆ ಏನಾದ್ರೂ ತಿನ್ಬೇಕು ಅಂದ್ರೆ ನಾನು ಬೆಳಗತೆ ವಾಕ್ ಮಾಡ್ತೀನಿ ಸ್ವಲ್ಪ ಸೈಕ್ಲಿಂಗ್ ಮಾಡ್ತೀನಿ ಹ್ಮ್ ಆಮೇಲೆ ಸ್ವಲ್ಪ ಹೀಗೆ ಯೋಗಗಳನ್ನ ಮಾಡ್ತೀನಿ ಈಗ ಒಂದು ವಾರದಿಂದ ನೀವ್ ಯಾರಿಗೂ ಹೇಳ್ತಾ ಇದ್ರಿ ಸ್ವಲ್ಪ ವಾಕ್ ಮಾಡಿ ನಡೀರಿ ಬರಿಗಾಲಲ್ಲಿ ನಡೀರಿ ಏನ್ ಕಾಯಿಲೆನೂ ಬರಲ್ಲ ತೂಕ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ವಾ ಅದನ್ನ ಅನುಸರಿಸಕೊಂಡ್ ಹೋಗ್ತಾ ಇದೀನಿ ಸರ್ ಒಂದ್ ಸ್ವಲ್ಪ ಬರಿ ಪರಿವರ್ತನೆ ಆಗ್ತಾ ಇದೆಯಾ ಸ್ವಲ್ಪ ಪರಿವರ್ತನೆ ಆಗುತ್ತೆ ಅಂದ್ರೆ ಸ್ವಲ್ಪ ಉಮೇದಿ ನಾನ್ ಯಾಕೆ ಮಾಡಬಾರ್ದು ಇದನ್ನ ನಾನು ಮಾಡ್ಬೇಕು ನನ್ ದೇಹ ನಾನು ಯಾಕೆ ದಂಡಿಸಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ ಓಕೆ ದಂಡಿಸೋದ್ ಮುಖ್ಯ ಅಲ್ಲ ಅರ್ಥ ಮಾಡ್ಕೊಳೋದು ಮುಖ್ಯ ದಂಡಿಸೋದ್ ಬಹಳ ಅಷ್ಟೊಂದು ದಂಡಸಂತ ದೇವರು ಯಾವ ಓಕೆ ಒಂದ್ ನಿಮಿಷ ತಿಳ್ಕೊಳ ಅಮಾವಾಸ್ಯ ಅಂತ ಗೊತ್ತಾಗತ್ತ ನಿಂಗೆ ಸರಿ ಅಮಾವಾಸೆ ಇಲ್ಲ ಭಾನುವಾರ ಎರಡು ದಿನದಲ್ಲಿ ಯಾವ್ದಾದ್ರು ಒಂದನ್ನ ಅರ್ಸ್ಕೋ ಎರಡು ಭಾನುವಾರ ಹೇಗಾರು ಮಾಡಿ ನಿಮ್ ಯಜಮಾನ್ರಿಗೆ ರೀ ಇದ್ದೇ ಇರತ್ತೆ ಒಂದು ಪಿಕ್ನಿಕ್ ಹೋದ ಇರುತ್ತೆ ಅಂತ ಹೇಳಿ ನದಿ ಸ್ನಾನ ಬರೋಣ ಅಂತ ಹೇಳಿ ಎರಡು ಭಾನುವಾರ ನದಿ ಸ್ನಾನ ಮಾಡೋದು ಮಾಡ್ಕೊಂಡು ಒಂದು ಆರಾಮಾಗಿ ಫ್ರೆಶ್ ಆಗಿ ಖುಷ್ ಖುಷಿಯಾಗಿ ಮನಃಶಾಂತಿ ಶಾಂತಿ ಅಯ್ಯೋ ನಾವು ಜೀವನದಲ್ಲಿ ಇಂಥ ಒಂದು ಖುಷಿಯಾಗಿದ್ದೀವ ಅಂತಕ್ಕಂಥ ಫೀಲ್ ಇರಬೇಕು ಆ ರೀತಿಯಾಗಿ ನದಿ ಸ್ನಾನ ಮಾಡಿಕೊಂಡು ಮನೆಗೆ ಬಂದು ಬಾಳೆ ಎಲೆಯಲ್ಲಿ ಊಟ ಮಾಡ್ಬೇಕಮ್ಮ ಯಾವ್ದ್ರಲ್ಲಿ ಆಯ್ತು ಸರ್ ಬಾಳೆ ಎಲೆ ಗೊತ್ತಾಗತ್ತ ಗೊತ್ತಾಗುತ್ತೆ ಬಾಳೆಲೆ ಊಟ ಮಾಡಿ ಅಂತ ನಾನು ಸ್ವಲ್ಪ ದಿನ ಊಟ ಮಾಡ್ತಾ ಇದ್ದೆ ಆಮೇಲೆ ಫ್ರಿಡ್ಜ್ ಐಟಮ್ ಯಾವ್ದೇ ಕಣಕು ತಿನ್ಬೇಡ ಫ್ರಿಡ್ಜ್ ಅಲ್ಲಿ ಇಟ್ಟದ್ದು ಯಾವ್ದು ಬಳಸ್ಬೇಡ ಖಿ ಬೋನಸ್ ಭಾನುವಾರ ನದಿ ಸ್ನಾನ ಮಾಡು ಆ ನದಿ ಸ್ನಾನ ಮಾಡದಂತಹ ಒಂದು ವಿಚಾರ ಬಾಳೆಯಲ್ಲೇ ಊಟ ಇದಿಷ್ಟು ಚೆನ್ನಾಗಿ ಹಗಲು ತಿನ್ನಬೇಕು ಟಿವಿ ನೋಡ್ಬೇಡ ಮೊಬೈಲ್ ಆಫ್ ಮಾಡು ನೀರ್ ಕುಡಿಬೇಡ ಯಾವುದೇ ಕಾರಣಕ್ಕೂ ಊಟ ತಿನ್ನಕ್ಕೆ ಮುಂಚೆ ತಿಂಡಿ ತಿನ್ನಕ್ಕೆ ಮುಂಚೆ ವೆಜಿಟೇಬಲ್ಸ್ ನಿನಗೆ ಯಾವ್ದು ಇಷ್ಟ ಆಗತ್ತೆ ಸೌತೆಕಾಯಿ ಕ್ಯಾರೆಟು ಬೀಟ್ರೇಟು ನಿನಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನು ಹಸಿದನ್ನು ಸ್ವಲ್ಪ ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಖುಷಿಯಾದಷ್ಟು ತಿನ್ನು ನಂತರ ನೀನು ಏನು ಬೇಕಾದ್ರೂ ತಿನ್ನು ಆಗ ನೋಡು ನಿನಗೆ ಕಂಪ್ಲೀಟ್ ಕಂಟ್ರೋಲ್ ಬರುತ್ತೆ ಖುಷಿಯಾಗತ್ತೆ ನೀನು ಊಟ ಕಮ್ಮಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಇದನ್ನು ಎರಡು ವಾರ ಮಾಡದ ಮೇಲೆ ಅವಕಾಶ ಆದರೆ ಕರೆ ಮಾಡು ಹೇಳ್ಕೊಡ್ತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ಇದ್ದಾರೆ ನೋಡೋಣ ಹಲೋ ನಮಸ್ಕಾರ ತಮ್ಮ ಹೆಸರು ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ದಯವಿಟ್ಟು ವೀಕ್ಷಕರೇ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತನಾಡಿ ನಮಸ್ತೆ ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು ಪೂಜಾ ಅಂತ ರಾಶಿ ನಕ್ಷತ್ರ ತಿಥಿ ಲಗ್ನ ತಿಳ್ಸಿಮಾ ಪೂಜಾ ಅಂತ ಅವಳ ಅಷ್ಟ ನಕ್ಷತ್ರ ಕನ್ಯಾ ರಾಶಿ ಓಕೆ ಅಷ್ಟಮಿ ಶುಕ್ಲ ಹ್ಮ್ ತಿಥಿ ಮಾತ್ನಾಡಿ ಗುರುಗಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಏನ್ ಮಾಡ್ತಾಳೆ ಮಗಳು ಮಗಳು ಈಗ ಒಂದ್ ಕಂಪ್ನಿಲಿ ಜಾಬ್ ಮಾಡ್ತಿದ್ದಾಳೆ ಅದೇ ಅವಳು ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಜಿ ನನ್ಗೆ ತುಂಬಾ ನನ್ಗೆ ನಿಮ್ಮನ್ ಮಾತಾಡ್ಬೇಕಾದ್ರೆ ಒಂದು ಇದು ಒಂದ್ ಭಯ ಆಗುತ್ತೆ ಯಾಕೆ ಯಾಕೆ ಅಯ್ಯೋ ಭಯ ಯಾಕೆ ಪಟ್ಕೋಬೇಕಮ್ಮ ವಿಚಾರ ಹೇಳು ಅದಕ್ಕೆ ಅಂದ್ರೆ ನನ್ ನಾನ್ ಏನ್ ಹೇಳಕ್ಕೂ ಆಗದೇ ಪರಿಸ್ಥಿತಿ ಇದ್ದೀನಿ ಸರಿ ಈಗ ನನ್ ಮಗ್ಳಿಗೆ ನನ್ ಒಬ್ಳೆ ಮಗಳು ಆ ನಾನ್ ದೇಹಕ್ಕೆ ಇಷ್ಟ ಪಡ್ತೀನಿ ಈಗ ನಮ್ ತಾಯಿಯವ್ರಿಗೆ ಹುಷಾರ್ ಇಲ್ದಂಗೆ ಅವ್ರು ಮಲ್ಕೊಂಬಿಟ್ಟಿದಾರೆ ಅವ್ರಿಗೆ ರೈಟ್ ಕೈ ಕಟ್ ಕಟ್ಟಾಗಿದೆ ಇವಾಗ ನಾನ್ ಇಲ್ಲಿ ಬಂದು ನೋಡ್ಕೊಳ್ತಾ ಇದ್ದೀನಿ ನಾನ್ ಒಂದೆರಡು ವರ್ಷ ಆಯ್ತು ಈ ಕಡೆ ಬಂದು ಅಮ್ಮನ್ ಮನೇಲಿ ಹ್ಮ್ ಆ ನನ್ ಮಗಳು ಅಂದ್ರೆ ಅವಳು ಏನ್ ನಾನು ಅವ್ಳದ್ದು ಏನು ಅಂತಾನೆ ಅರ್ಥ ಆಗ್ತಿಲ್ಲ ಓಕೆ ಈಗ ಒಂದೊಂದು ಅಂತೂ ತಿಳ್ಕೊಮ್ಮ ಎಷ್ಟು ಮಗಳಿಗೆ ವಯಸ್ಸು ಹಾ ವಯಸ್ಸು ಎಷ್ಟಮ್ಮ ಮಗಳಿಗೆ ವಯಸ್ಸು ಅವ್ಳಿಗೆ ಇಪ್ಪತ್ತ ಏಳು ಇವಾಗ ಓಕೆ ಒಂದು ತಪ್ಪು ಮಾಡಿದ್ಯಾ ಅಂತ ಅನ್ಕೋತೀನಿ ನಾನು ಏನು ಅಂತಂದ್ರೆ ವಿಚಾರ ಪಾಪ ನೀನ್ ಕೇಳಿದ್ಯೋ ನಂಬಿಕೆ ಇತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಆಸ್ತಾ ನಕ್ಷತ್ರ ಅಂತಕ್ಕಂಥದ್ದು ಒಂದು ಮಗು ಕುಟುಂಬದಲ್ಲಿ ಹುಟ್ಟಿದಾಗ ತಾಯಿ ವಂಶದಲ್ಲಿ ತಾಯಿಯ ವಂಶದಲ್ಲಿ ಎಷ್ಟೊಂದೆಲ್ಲ ಕಷ್ಟಪಟ್ಟು ಮೇಲುಕಾರಿ ಕೆಳಕ್ಕೆ ಬಿದ್ದು ಮದುವೆ ವಿಚಾರಗಳಲ್ಲಿ ದಾಂಪತ್ಯದ ವಿಚಾರಗಳಲ್ಲಿ ನೆಮ್ಮದಿಯ ವಿಚಾರದಲ್ಲಿ ಏನು ಅನುಭವಿಸ್ದೇ ಇರತಕ್ಕಂತ ಒಂದು ಕುಟುಂಬ ಅಂತ ಆ ಒಂದು ಬೋರ್ಡ್ ಹಾಕ್ತಕ್ಕಂತ ನಕ್ಷತ್ರನೇ ಅಸ್ತ ನಕ್ಷತ್ರ ಅಂದ್ರೆ ಕುಟುಂಬದ ವಿಷಯ ತಗೊಂಡ್ರೆ ಅವ್ರದ್ದಿಂಗೆ ಅವ್ರದಂಗೆ ಆ ತಂಗಿದಂಗೆ ಅಣ್ಣಂದಂಗೆ ತಮ್ಮಂದಂಗೆ ಚಿಕ್ಕಪ್ಪಂದಂಗೆ ಈ ವಿಚಾರ ಹಿಂಗೆ ಅವ್ರ ಎರಡು ಮದ್ವೆ ಆಯ್ತು ಇವ್ರು ಓಡೋಗ್ಬಿಟ್ರು ಅವ್ರ ಗಂಡನ್ ಬಿಟ್ರು ಇವ್ರ ಎಂಥಿ ಇವ್ರ ಅಂದ್ರೆ ಏನು ಈ ಮನೆಯಲ್ಲಿ ತುಂಬಾ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೋ ಒಂದ್ ನಿಮಿಷ ಕೇಳಿಸ್ಕೋ ನಾವ್ ಬರೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಹೊರತು ನಾವ್ ಯಾಕಿಂತ ಅವ್ರ ಹೊಟ್ಟೆಲಿ ಹುಟ್ಟತೋ ಅದಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ತಿಳಿಬೇಕು ಬೇರೆಯವ್ರ ನಮ್ಗೆ ತೋರಿಸ್ತಿಲ್ಲ ಅನ್ನೋದ್ ಪ್ರಶ್ನೆ ಅಲ್ಲ ನಿಮ್ಮ ಸೋಮಾರಿತನ ತಾನೇ ಇದು ಯಾರ ಹೊಟ್ಟೆ ಹುಟ್ಟಿ ಆಯ್ತಲ್ಲ ಅಲ್ವಾ ಹುಟ್ಟಿದ ಮೇಲೆ ನಮ್ಮ ಕುಟುಂಬದಲ್ಲಿ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳದೆ ನಿಮ್ಮ ಮಗಳನ್ನ ಇಪ್ಪತ್ತೇಳು ವರ್ಷ ಆದ್ರೂ ನೀವು ಈ ಮಟ್ಟಕ್ಕೆ ಅಂದ್ರೆ ನೀವು ನಿಮ್ಮ ಮಗಳಿಂದ ನಿಮ್ಮ ನಿರೀಕ್ಷೆ ಹೇಗಿರುತ್ತೆ ಅಂದ್ರೆ ಏನಕ್ಕಾರು ಬೇಕಿತ್ತಪ್ಪ ನನ್ನ ಜೀವನ ಏನಕ್ಕಾರು ಬೇಕಿತ್ತಪ್ಪ ಮಕ್ಕಳು ಅನ್ನುವಂತ ಜೀವನ ಇರತ್ತೆ ಹಲೋ ಹೌದು ಗುರುಗಳೇ ಹೌದು ಗುರುಗಳೆ ಯಾರಮ್ಮ ತಪ್ಪು ಯಾರದಮ್ಮ ತಪ್ಪು ಇಪ್ಪತ್ತೇಳು ವರ್ಷ ಆಗಿದೆ ಯಾಕೆ ತಿಳ್ಕೊಳ್ಳಿಲ್ಲ ನೀನು ಜವಾಬ್ದಾರಿ ಇಲ್ವಾ ಬೇಜಾರಾ ಅಂದ್ರೆ ಒಂದು ಇದರಲ್ಲಿ ಅದು ಹೇಳಿದ್ದು ಅದನ್ನ ಅದನ್ನ ಬಿಟ್ಟು ನಾನು ನನ್ಗೊತ್ತಾ ಇರ್ಬಾರ್ದು ನನ್ನ ಮಗಳಿಗೋಸ್ಕರ ಅಂತ ನೀವ್ ಹೇಳಿದಂಗೆ ನಾನು ಇಲ್ಲ ಇಲ್ಲ ಒಂದು ವಿಷಯ ಇಲ್ಲಿ ವಿಷಯ ಏನಾಗಿದೆ ಅಂದ್ರೆ ಪಾಪ ನಿನ್ನ ಮದುವೆ ಅಂತಕ್ಕಂತ ವಿಚಾರ ನಿನ್ನ ಮದುವೆ ವಿರು ನೋವು ಹಿಂಸೆಗಳಲ್ಲಿ ನೀನ್ ಇದನ್ನ ತುಂಬಾ ಕಷ್ಟವಾಗಿರ್ತಕ್ಕಂತ ನಿಭಾಯಿಸಿಕೊಂಡು ಏನೋ ಅಮ್ಮ ನಾವು ಮಗುವನ್ನ ತಂದೆ ತಾಯಿ ಒಂದು ವಿಚಾರದಿಂದನೇ ಮಗು ಬರುತ್ತೆ ಹೌದಲ್ವಾ ಅಂದ ಮೇಲೆ ತಿಳ್ಕೊಬೇಕು ನಾನು ಹೇಳಕ್ ಆಗಲ್ಲ ನೀನೆ ತಿಳ್ಕೊಬೇಕು ಎಲ್ಲಿಂದ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಅಂದ್ರೆ ಇನ್ವಿಟೇಷನ್ ಅಂತ ನಾವು ಪ್ರಿಂಟ್ ಮಾಡಕ್ ಹೋದ್ರೆ ರಕ್ಷರನೆ ಉಲ್ಟಾ ಬಿದ್ದಾಗ ನೀನ್ ಓದಿದ್ರು ಅದು ಉಲ್ಟಾನೇ ಕಾಣಿಸೋದು ಅದಕ್ಕೆ ಎಷ್ಟು ಜನ ನೀವು ಹೇಳೋದು ಎಲ್ಲಾರು ತಿಳ್ಕೊಳ್ಳಿ ಅಂತ ನೀವು ಜನರಲ್ ಆಗ ಹೇಳ್ತಾ ಇರ್ತೀರಲ್ಲ ಒಂದಂತೂ ತಿಳ್ಕೊ ಈಗ ವಿಚಾರಗಳನ್ನ ಹಿಂದೆ ಮುಂದೆ ಯಾವ್ದನ್ನು ನಾವು ಹೇಳಕ್ಕೂ ಆಗಲ್ಲ ನೀನು ಹೇಳಕ್ಕಾಗಲ್ಲ ಆದ್ರೆ ಒಂದಂತೂ ತಿಳ್ಕೊ ನಿನ್ನ ಮಗಳ ವಿಷಯದಲ್ಲಿ ನೀನೊಂದು ಮ್ಯಾಜಿಕ್ ತರಾನೇ ಇರ್ಬೇಕಷ್ಟೇ ಏನಪ್ಪಾ ಅಂದ್ರೆ ಅದು ಒಳ್ಳೇದಾದ್ರೂ ನಿನ್ ವಿಚಾರ ಬರ್ಬೋದು ಕೆಟ್ಟದಾದ್ರೂ ವಿಚಾರ ಬರ್ಬೋದು ಹಾಗಂತ ಮಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ನಿನ್ನ ಮನಸ್ಸಿಗೆ ನೋವಾಗ್ತಕ್ಕಂತ ಸನ್ನಿವೇಶಗಳು ಹತ್ರ ಇರತ್ತೆ ಅದನ್ನು ನೀನು ಸಮರ್ಥನೆ ಮಾಡ್ಕೋಬೇಡ ಒಂದು ಭಾಗ ಇಟ್ಕೋ ಹಾಗಂತ ನೀನು ಸೋಮಾರಿ ತಂದಿಂದ ಇಲ್ಲಿವರೆಗೂ ಸಮಯವನ್ನು ವ್ಯರ್ಥ ಮಾಡತಕ್ಕಂಥದಕ್ಕಿಂತ ಮುಖ್ಯವಾಗಿ ನನ್ನ ಮಗಳಿಗೋಸ್ಕರ ಅಂತ ಇದೆಯಾ ಅಂತಂದ್ರೆ ಬರೀ ಕಾಯ್ಕೊಳ್ಳೋಕ್ಕಾಗಲಿ ಊಟ ಹಾಕೋಕ್ಕಾಗಲಿ ಕರ್ಕೊಂಡೋಗಕ್ಕಾಗಲಿ ಮದುವೆ ಮಾಡೋಕ್ಕಾಗಲಿ ಅಲ್ಲ ತಾಯಿ ತಂದೆ ಇರೋದು ಆ ಮಗುವಿನಲ್ಲಿ ನಾವು ತಂದೆ ತಾಯಿಯಾದವರು ಏನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆಯಲ್ಲಿ ನೀವು ತುಂಬ ದೂರ ಇದ್ದೀರಾ ಈಗ ಆ ಹುಡುಗಿ ತನ್ನ ಸ್ವಇಚ್ಛೆಯಿಂದ ಏನು ಬೇಕಾದ್ರೂ ತೀರ್ಮಾನ ತೊಗೋಬೋದು ಏನು ಬೇಕಾದ್ರೂ ಆಗಿರಬಹುದು ಏನು ಬೇಕಾದರೂ ಆಗಬಹುದು ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ತಿಳ್ಕೊಳ್ಳದಿರತಕ್ಕಂಥ ಹಿನ್ನಡೆ ಅದಕ್ಕೆ ಕೊನೆ ಪಕ್ಷ ನೀನು ಒಂದು ಮಾತು ಹೇಳ್ಬೋದು ಅವಳನ್ನ ಯಾವಾಗಲೂ ಅಟ್ಲೀಸ್ಟ್ ಕೊನೆ ಪಕ್ಷ ಶ್ರೀನಿವಾಸರ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ನೀನು ಜೊತೆಲಿ ಕರ್ಕೊಂಡು ಒಂದು ಪ್ರಾರ್ಥನೆ ಒಂದು ಪ್ರದಕ್ಷಿಣೆ ಒಂದ್ ಐದ್ ನಿಮಿಷ ಧ್ಯಾನ ಮಾಡ್ತಕ್ಕಂಥ ಅಭ್ಯಾಸವನ್ನ ಮಾಡಿಸು ಇದರಿಂದ ಅವಳಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಚಾರ ಮುಂದೆ ಹಿಡಬಹುದು ಅಥವಾ ನೀನ್ ಅದಕ್ಕೆ ಪರಿವರ್ತನೆ ಹೇಳ್ಕೊಳ್ಬಹುದು ಇದಿಷ್ಟು ಪ್ರಯತ್ನ ಮಾಡಮ್ಮ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಇದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್ ಸಾಗರದಿಂದ ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು ಅಣ್ಣನ್ ಬಗ್ಗೆ ತಿಳ್ಕೊಳ್ಬೇಕಿತ್ತು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತೆಲ್ಸಿಮಾ ಅನುರಾಧ ನಕ್ಷತ್ರ ಋಷಿಕಾ ರಾಶಿ ಚತುರ್ದಶಿ ತಿಥಿ ಇದು ಕನ್ಯಾ ಲಗ್ನ ಆಗಬಹುದು ಮಾತನಾಡಿ ಗುರುಗಳಿಗೆ ಹಲೋ ಹರಿ ಓಂ ಗುರುಜಿ ನಾರಾಯಣ ಹೇಳಿಪ ಗುರುಜಿ ಅಣ್ಣನ ಮದುವೆ ಬಗ್ಗೆ ವ್ಯವಹಾರದ ಬಗ್ಗೆ ಎಷ್ಟು ವಯಸ್ಸು ಅವನಿಗೆ ಮೂವತ್ತೆರಡು ಗುರುಜಿ ಎಲ್ಲಿರೋದು ನಿಮ್ಮನೆಲ್ಲ ಅಥವಾ ಹೊರಗಡೆ ಇದನ್ನ ನೀನ್ ಬೇರೆ ಕೇಳ್ತಿದ್ಯಾ ಮನೆಯಲ್ಲೇ ಇದಾರೆ ಗುರುಜಿ ಓಕೆ ಏನ್ ಮಾಡದೆ ಅಣ್ಣ

ನಮ್ಮಿಂದ ಮಗು ನಾನು ಪ್ರಶ್ನೆನೇ ಇದು ಈ ಮಗು ನಮ್ಮ ವಂಶಕ್ಕೆ ಉಟ್ಬೇಕಿತ್ತ ಪ್ರಶ್ನೆ ನಾನು ಇವ್ರ ವಂಶದಲ್ಲಿ ಹುಟ್ಟಬೇಕಿತ್ತ ಪ್ರಶ್ನೆ ಎರಡೂ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ ಶನಿವಾರ ಅನುರಾಧ ಬಂತು ಅಂದ್ರೆ ಇಡೀ ವಂಶ ಇಡೀ ಕುಟುಂಬದವರು ಎಲ್ಲ ಆ ಕಡೆಗೆ ನೋಡಬೇಕು ಯಾಕೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಆದ್ರೂ ಇದಕ್ಕೆ ಪರ್ಸೆಂಟೇಜ್ ಹೆಂಗಿದೆ ಜ್ಯೋತಿಷಿಗಳ ಲೆಕ್ಕದಲ್ಲಿ ಅಂದ್ರೆ ಅಯ್ಯೋ 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 ಚಿನ್ನದ ಲೇಪನವಾಗಿರುವಂತಹ ನಕ್ಷತ್ರ ಅಂತಾರೆ ಜ್ಯೋತಿಷಿಗಳು ಚಿನ್ನದ ಲೇಪನವೇ ಆಗಿದೆ ಆ ನಕ್ಷತ್ರಕ್ಕೆ ಅಂತ ಹೇಳುವಂತ ಜನ ಇದಾರೆ ಎಲ್ಲೊಮ್ಮ ಕೇಳಮ್ಮ ಇದನ್ನೇ ಹೇಳೋದು ಅನುರಾಧ ಅಂದ್ರೆ ಅದಲ್ಲ ಅಲ್ಲಿ 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 ಹಿಮಾಲಯಕ್ಕೂ ಮೀರಿ ಅದೆಲ್ಲ ಅವರೇ ಹುಡುಕಿದ್ರು ಏನೋ ಗೊತ್ತಿಲ್ಲ ಹಿಮಾಲಯಕ್ಕೂ ಮೀರಿ ನಕ್ಷತ್ರ ಯಾವುದೋ ಒಂದು ಅನುರಾಧ ಆದ್ರೆ ಅದಕ್ಕೆ ವಾರ ಇಲ್ಲ ಕುಟುಂಬದ ಹಿನ್ನೆಲೆ ಇಲ್ಲ ಅದರ ಅಭ್ಯಾಸ ಇಲ್ಲ ಇವ್ರು ತಿಳ್ಕೊಂಡ್ರು ಅಷ್ಟು ಮಟ್ಟಕ್ಕೆ ನೇರವಾಗಿ ಅದಕ್ಕೆ ಬೋರ್ಡ್ ಮಾಡಿ ಅಂಟಿಸ್ಬಿಟ್ಟಿದ್ದಾರೆ ನಿರೀಕ್ಷಿಸಿ ನಕ್ಷತ್ರಗಳೆಲ್ಲ ಮಹಾನ್ಕರವಾಗಿರ್ತಕ್ಕಂಥ ಎತ್ತರದವಾಗಿರ್ತಕ್ಕಂಥ ನಕ್ಷತ್ರ ಎಂದರೆ ಅನುರಾಧ ನಕ್ಷತ್ರ ಏನು ಕೇಳಬೇಡಿ ಕಣ್ಮುಚ್ಕೊಂಡ್ ಮದ್ವೆ ಮಾಡಿ ಕಣ್ಣು ಮುಚ್ಚ ಏನ್ ಕಣ್ಮಚ್ಕೊಂಡ್ ಮದುವೆ ಮಾಡೋದು ಮೂವತ್ತೆರಡ್ ಆಯ್ತು ಈಗ ಅವ್ರನ್ನ ಕೇಳಬೇಕು ಹೇಳದ್ ಪುಣ್ಯಾತ್ಮನ್ ಕೇಳಬೇಕು ಅನುರಾಧ ತುಂಬಾ ಉನ್ನತವಾದದ್ದು ಅಂತ ಹೇಳಿಲ್ಲ ಮಹಾಸ್ವಾಮಿಗಳೇ ಇದ್ ಯಾಕಿಲ್ ವರ್ಕ್ ಆಗ್ತಾ ಇಲ್ಲ ಯಾಕೆ ಸೇಲ್ ಆಗ್ತಾ ಇಲ್ಲ ಅಂತ ಕೇಳ್ಬೇಕು ಹೌದು ಅಲ್ವಾ ಕೇಳಕ್ ನಮ್ಗೆ ಗೊತ್ತಿಲ್ವೇ ಗೊತ್ತಿದ್ರು ಹೇಳಕ್ಕಿಲ್ವೇ ಇಲ್ವೇ ಓಡಿಸ ಬಿಡ್ತಾರ ಅವ್ರು ಯಾರು ನಿಮ್ಗೆ ಹೇಳಿ ಚೆನ್ನಾಗಿದೆ ಅಷ್ಟೇ ಕೂರ್ಸದಿಲ್ಲ ಎರಡ್ ನಿಮಿಷನು ಅಮ್ಮ ನಾನು ಹೇಳಿದ್ದು ನಿನ್ಗೆ ಬೇಜಾರಾಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತು ಗುರುಜಿ ನೀವ್ ಹೇಳ್ದಂಗೆ ಯಾರಿಗಾರ ಕೇಳಿದ್ರು ಮಹಾ ನಕ್ಷತ್ರ ಅಂತಾರೆ ಏನ್ ಮಾಡೋಣ ಹೇಳಿ ಇವ್ರಿಗೆ ಯಾವ ಆರ ಹಾಕ್ಸೋಣ ಎಲ್ಲಿಂದ ತರೋಣ ಹೂವನ್ನ ಆರ ಹಾಕ್ಸಕ್ಕೆ ಅಂತ ನನ್ ಪ್ರಶ್ನೆ ಯಾಕೆ ಅಂದ್ರೆ ಚೆನ್ನಾಗಿದೆ 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 ಏನು ಕೇಳ್ಬೇಡಿ ಹಂಗೆ ತನ ಮಹಿಳೋದು ಹೌದು ಗುರುಜಿ ಅದ್ರ ಅನುಭವಿಸ್ತೀರ ನಾವೇ ಈಗ ನೀವ್ ತಿರ್ಗ್ಸ್ ಕೇಳ್ಬೇಕು ಏನ್ರಿ ಚೆನ್ನಾಗಿದೆ ಅಂತೀರಾ ಏನಕ್ರಿ ಕರ್ಮ ಅಂತ ಕೇಳ್ಬೇಕ ತಾಯಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿದೆ ಹೋಗಮ್ಮ ಅಂದ್ರೆ ಮತ್ತೆ ಹೋಗಿದ್ದೆ ತಪ್ಪಾಗಾದ್ರೆ ಈಗ ಡಾಕ್ಟರ್ ಹತ್ರ ಏನಕ್ಕೆ ಹೋಗೋದು ಕಾಯಿಲೆ ಇದೆ ಅಂತ ಹೋಗೋದು ಯಾರ ಮನೆ ಫೈನ್ ಆಗಿದೆಯಲ್ಲ ಹೋಗಮ್ಮ ಅಂದ್ರೆ ಏನಾಗ್ಬೇಕಾಗಿದೆ ಪಾಪ ಹೆಂಗ್ ಆಗ್ಲಿ ಗಂಡ್ಸ್ ಏನಮ್ಮ ಆಗ್ಬೇಕು ಹಂಗಿದೆ ಈ ಪ್ರಶ್ನೆ ಸೂಪರ್ ಆಗಿದೆಯಲ್ಲ ನೀನು ಅಯ್ಯೋ ಫಸ್ಟ್ ಕ್ಲಾಸ್ ಆಗಿದೆ ಹೋಗಮ್ಮ ಪಾಪ ಅದು ಬೈಕೊಂಡೇ ಹೋಗುತ್ತೆ ಇವನೇ ಸರಿ ಡಾಕ್ಟರ್ ಸರಿ ಇಲ್ವಾ ಅಂತ ಪಾಪ ಏನೋ ಒಂದ್ ಅನ್ಕೊಂಡು ಹೋಗತ್ತೆ ಪಾಪ ಹಾಗೆ ಜ್ಯೋತಿಷಿ ಆದಂತಹ ಮಹಾನ್ ಪುಣ್ಯಾತಮರುಗಳು ಚೆನ್ನಾಗಿದೆ ಅಂತ ಸುಳ್ಳು ಹೇಳೋದು ಈ ಮಟ್ಟಕ್ಕೂ ಸುಳ್ಳು ಹೇಳಿದ್ರೆ ಜನಗಳ ಕಥೆ ಏನು ಅಲ್ವಾ ಸೊ ನಿಮ್ ದುರಾದೃಷ್ಟ ಏನೋ ಗೊತ್ತಿಲ್ಲ ಅಂತ ಒಂದಂತೂ ತಿಳ್ಕೊಮ್ಮ ನಿಮ್ ತಾಯಿ ತಂದೆ ಇಬ್ರು ಇದಾರ ಅಮ್ಮ ತಂದೆ ಇಲ್ಲ ಗುರುಜಿ ಎಷ್ಟು ವರ್ಷ ಆಯ್ತಮ್ಮ ಏನಾಗಿತ್ತು ಅಪ್ಪಂಗೆ ಸಿಡ್ಲೂ ಹೊಡೆದಿತ್ತು ಇದ್ರ ರಹಸ್ಯ ತಿಳ್ಕೊಳ್ಳಿಲ್ವಾ ನೀವು ಹಲೋ ವಿಚಾರ ಅರ್ಥ ತಿಳ್ಕೊಳ್ಳಿಲ್ವಮ್ಮ ಗುರುಜಿ ಸಿಡ್ಲು ಹೊಡೆದು ಸತ್ತಿದ್ ಯಾರು ಅಜ್ಜ ಅಜ್ಜ ಈಗ ಅದ್ರ ವಿಚಾರ ತಿಳ್ಕೊಂಡ್ರ ಇಲ್ಲ ಅಂತ ಹೇಳ್ತೀನಿ ಇಲ್ಲ ಗುರುಜಿ ನೋಡಿ ಕೇಳಿಸ್ಕೊ ಸಿಡ್ಲು ಹೊಡೆದಿದ್ದು ಹಾವು ಕಚ್ಚಿದ್ದು ನೀರಿಗೆ ಬಿಚ್ಚ ಸತ್ತಿದ್ದು ವಿಷ ಕುಡಿದ್ಲು ಇದಕ್ಕೆ ಅರ್ಥ ಇದೆ ಸಾವಲ್ಲೂ ಅರ್ಥ ಇದೆ ವಿಷ ಕುಡಿಬೇಕಾದ್ರೆ ಯಾಕೆ ಕುಡಿತಾನೆ ವಿಷಾನ ಎಲ್ರು ಹಾವು ಕಚ್ಚಿದ್ರೆ ಎಲ್ರಿಗೂ ಹಾವು ಕಚ್ಚಬಹುದ್ರೆ ಎಲ್ರಿಗೂ ಸಿಡ್ ಹೊಡಿಬಹುದಲ್ಲ ಇನ್ನೊಂದು ಆಶ್ಚರ್ಯ ತಾನೇ ಸಾಕಿದ ಹಸುವಿಂದ ಎಷ್ಟೋ ವಿಚಾರಗಳಲ್ಲಿ ಸಮಸ್ಯೆನ ಅನುಭವಿಸಿದ್ದಾರೆ ತಾವೇ ಸಾಕಿದ ಪ್ರಾಣಿಯಿಂದ ನಾಯಿ ಇರ್ಬೋದು ಹಸು ಇರ್ಬೋದು ಏನ್ ಹೇಳ್ತೀಮ್ ಯಾರು ನಿರೀಕ್ಷೆ ಮಾಡಿರಾಕಾಗಲ್ಲ ನಾವ್ ಇದನ್ನ ಎಚ್ಚೆತ್ಕೋಬೇಕು ಇಲ್ಲ ನಾವು ಬರೀ ಕಾರಣ ಕೊಟ್ಕೊಂಡೇ ಸಮರ್ಥನೆ ಹೋಗ್ತೀವಿ ನಾವು ಇದಕ್ಕೆ ಕಾರಣ ಅನುರಾಧ ನಕ್ಷತ್ರ ಶನಿವಾರ ಹುಟ್ಟೋದಕ್ಕೆ ಅಮ್ಮ ಕೇಳಿಸ್ಕೊತಿದ್ಯಾ ದುಃಖ ಕೊಡುವ ಪಾಪಕ್ಕೆ ಹತ್ತಿರವಿರುವ ಧರ್ಮಕ್ಕೆ ದೂರ ಇರುವ ಕುಟುಂಬ ಅಂದ್ರೆ ಅನುರಾಧ ನಕ್ಷತ್ರದ ಒಂದು ಮೂಲ ಏನು ಅಂದರೆ ಏನು ಹೇಳಿದ್ರು ಯಾರೂ ಕರೆಕ್ಟಾಗಿ ಒಪ್ಕೊಳ್ಳಲ್ಲ ಯಾರೂ ಕರೆಕ್ಟಾಗಿ ನಡ್ಕೊಳ್ಳಲ್ಲ ಯಾರು ಕರೆಕ್ಟಾಗಿ ನಂಬಿರಲ್ಲ ಈ ಜೀವನ ಹೀಗೆ ಬಂದಿದೆ ಅಂತಕ್ಕಂಥ ರಹಸ್ಯವನ್ನು ತೋರಿಸ್ತಕ್ಕಂಥದ್ದು ಈ ಮಿಂಚು ಹೊಡೆದು ಸತ್ತಿರತಕ್ಕಂಥ ಒಂದು ಕಾರಣ ಏನಪ್ಪ ಅಂತಂದರೆ ಸ್ಟ್ರೋಕ್ ಆಗ್ತಕ್ಕಂಥದ್ದು ಆಗಲಿ ಇದರಲ್ಲೂ ಸೇರಿಕೊಳ್ಳುತ್ತೆ ಇದೆಲ್ಲವೂ ಕಾರಣ ಹಿರಿಯರು ಅಂತಕ್ಕಂಥದ್ದಕ್ಕೆ ನಾವೇನು ಮಾಡದೇ ಇರತಕ್ಕಂಥ ಕರ್ಮದ ಫಲನೇ ಅನುರಾಧ ನಕ್ಷತ್ರ ಅದಕ್ಕೇನು ಹೇಳುತ್ತೆ ಅಂದರೆ ಒಂದೊಂದು ದಿಕ್ಕಿಗೆ ಒಂದೊಬ್ಬ ಕುಟುಂಬದಲ್ಲಿ ಒಬ್ಬೊಬ್ರು ಇರ್ತಾರೆ ಒಂದೇ ಕಡೆ ಇರೋದಕ್ಕಾಗಲ್ಲ ಪೂರ್ಣಿ ಪೂರ್ತಿಯಾದ ವಿಚಾರವನ್ನ ಅನುಭವಿಸಕ್ಕಾಗಲ್ಲ ಖುಷಿ ಅಂತ ಇಲ್ಲಿವರೆಗೂ ಗೊತ್ತೇ ಇಲ್ಲ ಈ ರೀತಿಯಾಗಿ ನಡೆದು ಬಂದಂತಹ ಕುಟುಂಬನೇ ಅನುರಾಧ ನಕ್ಷತ್ರದ ಕುಟುಂಬ ಅಂತ ಹೇಳಬಹುದು ಏನ್ ಹೇಳ್ತೀಯ ತಾಯಿ ಈಗ ನೀನು ಯೋಚನೆ ಅಲ್ಲಮ್ಮ ಯೋಚನೆ ಮಾಡೋದಲ್ಲಮ್ಮ ಸೋಮಾರಿ ತನ ಕಣಮ್ಮ ಯೋಚನೆ ಮಾಡೋದು ಏನಕ್ಕೆ ಯೋಚನೆ ಮಾಡ್ತೀರಾ ಒಳ್ಳೆ ಕಥೆ ಅಲ್ಲ ಯೋಚನೆ ಮಾಡೋದು ಯಾರು ಅಂದ್ರೆ ಸೋಮಾರಿಗಳು ಅಂದರೆ ನಮ್ಗೇನು ಗೊತ್ತಿಲ್ಲ ದೇವರಿಂಗ್ ಮಾಡ್ಬಿಟ್ಟ ಅಂತ ಕೂತ್ಕೊಂಡು ಯೋಚನೆ ಮಾಡೋದು ಅಂತ ಅದರಂತಹ ದಡ್ಡತನ ಇನ್ನೊಂದಿಲ್ಲ ಒಂದು ನಿಮ್ ತಂದೆ ತಾಯಿ ಇಲ್ಲಿವರೆಗೂ ಹಲೋ ನಿಮ್ ತಂದೆ ತಾಯಿ ಇಲ್ಲಿವರೆಗೂ ಅವರ ಅಪ್ಪ ಅಮ್ಮನಿಗೆ ಊಟ ಹಾಕಿರ್ತಕ್ಕಂಥದ್ದು ನೀನ್ ಹುಟ್ಟದಾಗಿಂದ ನೋಡಿದೀನಮ್ಮ ಈ ವರ್ಷ ಒಂದ್ ನಿಮಿಷ ನೀನು ಹೇಳಕೋಬೇಡ ಈಗಿನ ಕಥೆ ಹೇಳ್ಬೇಡ ನಾನ್ ಕೇಳ್ತಾ ಇದೀನಿ ನೀನ್ ಹುಟ್ಟಕ್ಕಿಂತ ಮುಂಚೆ ನಿಮ್ಮ ಅಣ್ಣ ಊಟಕ್ಕಿಂತ ಮುಂಚೆ ಮತ್ತೆ ಹೇಳು ಆ ಕರ್ಮದ ಫಲನೇ ಇದಕ್ಕೆ ಅಲೆಮಾರಿ ಜೀವನ ಹೇಳ್ತಾ ಇಲ್ಲ ಮುನ್ನೂರು ವರ್ಷದ ಕತೆ ಹೇಳ್ತೀನಿ ನಿಮ್ಮಪ್ಪ ಅವರಪ್ಪ ಅವರಪ್ಪ ನಿಮ್ಮ ಅಮ್ಮನಪ್ಪ ಅವರಪ್ಪ ಅವರಪ್ಪ ಈ ಮೂರು ಪ್ಲಸ್ ಮೂರು ಆರು ತಲೆಮಾರು ಪ್ಲಸ್ ನಿಮ್ಮ ಅಣ್ಣ ಏಳು ತಲೆಮಾರ ರಹಸ್ಯವನ್ನ ಹೇಳ್ತಾ ಇದ್ದೀನಿ ಎಲ್ಲ ಫಾರಿನ್ ಸ್ಟೈಲು ಹಾಯ್ ಬಾಯ್ ಟಾಟಾ ನಮ್ಗೆ ಗೊತ್ತಿರೋದೇ ಇದು ನಾವು ಮಾಡೋದೇ ಇದು ಅದಕ್ಕೆ ಅನುಭವಿಸಿ ಮದ್ವೆ ಇರೋದೇ ಒಳ್ಳೇದು ಕಣಮ್ಮ ಮದುವೆ ಮಾಡಿದ್ರು ಗ್ಯಾರಂಟಿ ಇರಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ತಾಕತ್ತೇ ಇಲ್ಲದ ದಾಂಪತ್ಯ ತಾಕತ್ತು ಇಲ್ಲದ ಮದುವೆ ಏನಕ್ಕಮ್ಮ ಬೇಕು ಹೇಗೋ ಒಂದು ಸಲ ಬಿಡೋಣ ಅನ್ನೋ ಮಟ್ಟಕ್ಕೆ ಇಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡ ಹೆಣ್ಣು ಹುಡ್ಕೋಕೆ ಹೋಗ್ಬೇಡ ಮದುವೆ ನಡೆಯೋದು ಕಷ್ಟ ಇದೆ ದಾರಾ ಮಂಟಪದಲ್ಲಿ ಗಂಡು ಹೆಣ್ಣನ್ನು ನಿಲ್ಲಿಸಿದ್ರು ಅಲ್ಲೂ ಬೇಕಾದರೆ ಮಿಸ್ಯೂಸ್ ಆಗಬಹುದು ಅಂತಹ ವಿಚಿತ್ರವಾಗಿರ್ತಕ್ಕಂಥ ನಕ್ಷತ್ರ ಆ ಮಟ್ಟಕ್ಕೂ ನೀನು ತಿಳ್ಕೊಂಡ್ರೆ ಒಳ್ಳೆಯದು ಕಳ್ಳತನದಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಇದೆ ಕಳ್ಳತನ ಅಂದ್ರೆ ಏನು ದೇವಾಲಯ ಸನ್ನಿಧಿಯಲ್ಲಿ ಕಳ್ಳತನ ಅಂದ್ರೆ ಕಳಪೆ ಅಲ್ಲ ಹಾಗಂತ ಬೇಜಾರು ಮಾಡ್ಕೋಬೇಡ ಯಾಕೆ ಮಾತು ಹೇಳಿದ್ದೀನಿ ಅಂದ್ರೆ ಆ ನಕ್ಷತ್ರದ ಮಹಿಮೆಯನ್ನು ತಿಳ್ಕೊಂಡಾಗ ಮಾತ್ರ ನಿನಗೆ ಸತ್ಯ ತಿಳ್ಕೊಂಡಾಗ ಅದೇ ಮದುವೆ ಆಗತ್ತೆ ಒಳ್ಳೆ ರೀತಿಯಲ್ಲಾಗತ್ತೆ ಒಳ್ಳೆಯ ಸಮಯದಲ್ಲಾಗತ್ತೆ ಒಳ್ಳೆಯ ಹೆಣ್ಣಿನ ಜೊತೆಯಲ್ಲಾಗತ್ತೆ ಇದೆಲ್ಲ ಮಾಡಬೇಕಂದ್ರೆ ಯೋಚನೆ ಮಾಡೋದನ್ನ ಬಿಟ್ಟು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಧನ್ಯವಾದಗಳು ಮುಂದಿನ ಕರೆ ಇದೆ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಆ ಬೆಂಗಳೂರಿಂದ ಯಾರ್ ಬಗ್ಗೆ ತಿಳ್ಕೊಳ್ಬೇಕಿತ್ತು ಮಕ್ಕಳ ಬಗ್ಗೆ ವಿವರ ತಿಳಿಸಿ ಮಗಳದ್ದು धनु ರಾಶಿ ಪೂರ್ವ ನಕ್ಷತ್ರ ಓಕೆ ಪಾಂಡ್ಯ ತಿಥಿ ಹ್ಮ್ ಮೀನ ಲಗ್ನ ಓಕೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಗುರುಗಳಿದ್ದಾರೆ ಪ್ರಶ್ನೆ ಕೇಳಿ ಹಲೋ ಹಲೋ ನಮಸ್ಕಾರ ಗುರುಗಳೇ ನಮಸ್ಕಾರ ಪಾಡ್ಯಾ ಪಾಂಡ್ಯಾ ಅಲ್ಲ ಪಾಡ್ಯಾ ಹೇಳಿ ಪಾ ಹೇಳಿ ಎಷ್ಟ ಆಯ್ತು ಪಾಪ ಬೇಜಾರಾಚ ಹೇಳ್ಕೊಟ್ಟಿದಿಕೆಲ್ಲ ಈ ತಪ್ಪುಗಳ ಈ ತಪ್ಪುಗಳನ್ನ ನಾವು ಹೇಳಿದಷ್ಟು ಮಕ್ಕಳಿಗೆ ಆಯಸ್ ಕಮ್ಮಿ ಆಗ್ತಾ ಹೋಗತ್ತೆ ನಾವ್ ಏನೇ ಹೇಳಿದ್ರು ನಮ್ಮ ಮಾತಿನಲ್ಲಿ ಪ್ರತಿ ಒಂದು ಅಕ್ಷರದಲ್ಲೂ ಕೂಡ ಭಗವಂತ ಇದಕ್ಕೆ ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ ಒಂದೊಂದು ಅಕ್ಷರದಲ್ಲೂ ಅದೇ ಆದ ದೇವತೆ ವಾಸ ಮಾಡ್ತಾಳೆ ಅದನ್ನ ನಾವು ಲೋಪವಾಗಿ ಮಾತಾಡ್ಬಾರ್ದು ಅಕಸ್ಮಾತ್ ಆಗಬಹುದೇನೋ ಕರೆಕ್ಟ್ ಆಗಿ ಯಾರು ಮಾಡಕ್ಕಾಗಲ್ಲ ಆದರೆ ಆ ಅಕ್ಷರಗಳನ್ನ ಬಳಸುವ ವಿಧಾನವನ್ನ ಕೆಲವೊಂದು ಸಂದರ್ಭಕ್ಕೆ ನಾವು ಹಾಗೆ ಬಳಸಲೇಬೇಕಾಗತ್ತೆ ಅದಕ್ಕೋಸ್ಕರ ಹೇಳಿದೆ ತಾಯಿ ಏನಾಗ್ಬೇಕು ಹೇಳಮ್ಮ ಗುರುಗಳೇ ಮಗಳು ಸ್ವಲ್ಪ ಯಾವಾಗ ಹೊಟ್ಟೆ ನೋವು ಅಂತ ಇರ್ತಾಳೆ ಮಗಳಿಗೆ ಈಗ ಇಪ್ಪತ್ತೊಂದು ವರ್ಷ ಈಗ ಬಿ ಬಿ ಎ ಮಾಡಿದ್ದಾಳೆ ಈಗ ಎಂ ಎಗೆ ಅಪ್ಲಿಕೇಶನ್ ಹಾಕಿದ್ದಾಳೆ ಮತ್ತೆ ಅವಳ ಬೆನ್ನಲ್ಲೆಲ್ಲ ಸಣ್ಣ 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 ಗುಳ್ಳೆಗಳು ಆಗಿದೆ ಗುರುಗಳೇ ಮೈಯೆಲ್ಲಾ ಸಣ್ಣ ಸಣ್ಣ ಗುಳ್ಳೆಗಳು ಆಗ್ತಾ ಇದೆ ಅವಳಿಗೆ ಯಾವಾಗ ಅವಳು ಎಣ್ಣಾದ್ಮೇಲೆ ಕಂಡು ಬಂತು ಗುರುಗಳೇ

ಹಾಗೆ ಇದೆ ಗುರುಗಳೆ ಅವ್ರಿಗೆ ಈಗ ಅದ್ ಬಿಟ್ಟು ಡಾಕ್ಟರ್ ಬಿಟ್ಟು ಇನ್ನೇನು ಬೇರೆ ಇದ್ರ ದಾರಿ ಇಲ್ಲ ಅಂತ ತೀರ್ಮಾನ ನಿಮ್ದು ತೀರ್ಮಾನದ ಗುರುಗಳ ಅದ್ ಏನ್ ಅಂತ ಗೊತ್ತಿಲ್ಲ ಮತ್ತೆ ಮನೆ ಕೆಲ್ಸ ಹಿಡ್ದು ಅದು ನೋಡಿದ್ರೆ ಮೂರ್ ವರ್ಷ ಆಯ್ತು ಗುರುಗಳ ಮನೆ ಇದು ಗೋವರ್ಮೆಂಟ್ ಲೋನ್ ಆಯ್ತು ಅಂತ ಹೇಳ್ಬಿಟ್ಟು ಮನೆ ಕೆಡ್ಬಿಟ್ರು ಮನೆ ಕೆಡ್ವಾಗಿ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಗಿ ಆ ಮನೇನ್ ಕಂಪ್ಲೇಂಟ್ ಮಾಡಿಲ್ಲ ಬಾಕಲಿ ಇಟ್ಟಿಲ್ಲ ಮೊಲ್ಡ್ ಒಂದ್ ಹಾಕೊತ್ಬಿಟ್ಟು ಹೊಲ್ಟೋದ್ರ ದುಡ್ಡು ಇತ್ಕೊಂಡವ್ರು ಟ್ಯಾಂಕಟ್ ಇಸ್ಕೊಂಡಿದ್ದವ್ರು ಅಲ್ಲಿ ಜಾತ್ರೆ ತೊಗೊಂಡೋಗ ತೋರ್ಸಿಕಿ ಅವ್ಳಗೇನೋ ಶರ್ಪದ ಇದಿದೆಯಮ್ಮಾ ಅಂತಂದ್ರ ಹಾ ಹಾ ಬಿಟ್ರೆ ಈಗ ನೀವು ವಾಸಾ ಮಾಡ್ತಕ್ಕಂತ ಮನೆ ಏನ್ ಹೊಡದಾಕದ್ರಿ ಹಾ ಎಷ್ಟು ವರ್ಷದ ಅದು ಅದು ಒಂದು ಹದಿನೈದ್ ವರ್ಷದ್ದು ನಮ್ಮ ಮಾವ್ರ ಇದ್ದಿದ್ದು ಗುರುಗಳೇ ನಾವು ಬಾಡಿಗೆ ಮನೇಲಿ ಇದ್ದೀವಿ ನಾನು ನಮ್ಮ ಮನೆಯವರು ಹಾ ನಮ್ಮ ಮತ್ತೆ ಒಬ್ರೆ ನಮ್ಮ ಮಾವ ಸತ್ ಮೇಲೆ ನಮ್ಗೆ ನಮ್ಮ ಅತ್ತೆ ಒಬ್ರೆ ಇರೋದು ಜಾಸ್ತಿ ಇಷ್ಟ ಪಡ್ತಾರೆ ನಮ್ನ ಜಗಳ ಮಾಡಿ ಕಳ್ಸ್ಬಿಟ್ರು ನಾನ್ ನಾನು ಅವ್ಳ ಚಿಕ್ಕ ಮಗು ಮೂರ್ ವರ್ಷದ ಮಗುನೇ ಬಂದ್ಬಿಟ್ರೆ ಆಚೆಗೆ ಅತ್ತೆ ಒಬ್ಬರೇ ಇದ್ರು ನಮ್ ಚಿಕ್ಕ ಮಗಳು ಹನ್ನೊಂದ್ ತಿಂಗ್ಳು ಮಗಳು ನಮ್ಮ ಮಾವ ತೀರ್ಕೊಂಡ್ರು ಆಮೇಲಿಂದ ಅತ್ತೆ ಒಬ್ರೆ ಇದ್ರು ಗುರುಗಳೇ ನಿಮ್ಮ ಯಜಮಾನ ಪ್ರೈವೇಟ್ ಕಂಪನಿಗೆ ಹೋಗ್ತಾರೆ ಗುರುಗಳೇ ಸರಿ ಈ ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಪ್ಲಾನ್ ಮಾಡಿದ್ಯಾರು ಪ್ಲಾನ್ ಯಾರು ಇಲ್ಲ ಸರ್ ಗುರುಗಳ ಬಿ ಬಿ ಬಂದ್ಬಿಟ್ಟು ನಾವ್ ಹಿಂಗೆ ಲೋನ್ ಸಾಂಕ್ಷನ್ ಆಗ್ತಿದೆ ಮನೆ ಹೊಡೆದಾಕ್ರಿ ಸೀಟ್ ಮನೆ ಇತ್ತು ನಮ್ದು ಹೊಡೆದಾಕ್ರಿ ನಿಮ್ಗೆ ಮೋಲ್ಡ್ ಮನೆ ಸಾಂಕ್ಷನ್ ಆಗಿದೆ ಅಂತ ಹೇಳಿ ಅದ್ರಲ್ಲಿ ಕೌನ್ಸಿಲರ್ ಬಂದು ಹೇಳದ್ನಂತೆ ನಮ್ಮ ಅತ್ತೆಯರು ಹೊಡೆದಾಕ್ ಬಿಟ್ಟಿದ್ದಾರೆ ಹೊಡೆದಾಕಿ ಮೂರ್ ವರ್ಷ ಆಯ್ತು ನವೆಂಬರ್ ಅಲ್ಲಿ ಹೊಡೆದಾಕಿರೋದು ಈ ನವೆಂಬರ್ ಕಳೆದಿ ಮೂರ್ ವರ್ಷದ ಮೇಲೆ ನಾಲ್ಕು ತಿಂಗಳು ನಡೀತಾಯ್ತು ಈಗ ಒಬ್ಳೆ ಮಗಳ ಇಲ್ಲ ಇಬ್ರು ಹೆಣ್ಮಕ್ಳು ಮದ್ವೆ ಆಗಿದೆ ಒಬ್ಳದು ಇಲ್ಲ ಇಲ್ಲ ಇಬ್ಬರದ್ದು ಆಗಿಲ್ಲ ಒಬ್ಬ ಇನ್ನೊಬ್ಳು ಚಿಕ್ಕೋಳು ಓಕೆ ಓಕೆ ಇವಳು ಒಬ್ಬಳು ಪೂರ್ವಾಶ್ರ ಇನ್ನೊಬ್ಳು ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಎಷ್ಟು ವಯಸ್ಸು ಈಗ ಹದಿನೇಳು ವರ್ಷ ಸೆಕೆಂಡ್ ಪಿ ಯು ಓಕೆ ಈಗ ಇಲ್ಲಿ ವಿಷಯ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನೀವು ಈ ತರನೇ ಲೆಕ್ಕಾಚಾರ ಇದ್ರೆ ನೀವು ಏನ್ ತಿಳ್ಕೊಂಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ ಆದ್ರೂ ಒಂದಂತೂ ತಪ್ಪು ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಎಚ್ಚರಿಕೆಯಿಂದ ಇರಿ ನೀವು ಗಂಡು ಮಗಳನ್ನ ಗಂಡು ದೊಡ್ಡೋಳನ್ನ ಹುಡುಕ್ತಾ ಹುಡುಕ್ತಾ ಯೋಚನೆ ಮಾಡ್ತಾ ತಡವರ್ಸ್ತಾ ಕೂತಿದ್ರೆ ಚಿಕ್ಕವಳು ಏನಾದ್ರು ಸ್ವಲ್ಪ ಕ್ರಾಸ್ ಆದ್ರೆ ನಿಮ್ ಕತೆ ಏನಾಗತ್ತೆ ಅಂದ್ರೆ ಇದೇನಿದು ನಾವ್ ಇಲ್ಲಿ ಹುಡುಕ್ತಾ ಇರಿ ಇದೆಲ್ಲೋ ಲೈಟ್ ಹತ್ಕೊಂಡ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಅರ್ಥ ಆಯ್ತಾ ಯಾಕೆ ಅಂತಂದ್ರೆ ನೀವು ಎಷ್ಟು ವರ್ಷ ಅಂತ ಹೇಳಕ್ ಹೋಗ್ಬೇಡಿ ಈ ನಕ್ಷತ್ರಕ್ಕೆ ವರ್ಷಗಳು ಲೆಕ್ಕಕ್ಕೆ ಬರಲ್ಲ ಯಾವ ಟೈಮ್ ಅಲ್ಲಿ ಅವ್ರ ಮನಸ್ಸು ಹೆಂಗ್ ಓಡತ್ತೋ ಎಲ್ಲಿ ಓಡುತ್ತೋ ಎಲ್ಲಿ ಓಡುತ್ತೋ ಹೇಗ್ ಓಡುತ್ತೋ ಅದ್ ಅವ್ರಿಗೆ ಗೊತ್ತಾಗ್ಬೇಕು ಚೆನ್ನಾಗಿಲ್ಲ ಇನ್ನು ಈಗ ಶುರುವಾಗಿದೆ ಈಗ ಅಟೆಂಡೆನ್ಸ್ ಆಗಿದೆ ಇನ್ನು ಇನ್ನು ಮುಂದೆ ಇದೆ ನಾನ್ ಎಚ್ಚರಿಕೆ ಕೊಡ್ತಾ ಇರೋದ್ ಏನಕ್ಕೆ ಅಂದ್ರೆ ಪೂರ್ವಾಷ ನಕ್ಷತ್ರ ನಿಮ್ ಮಗು ಹುಟ್ಟಿದ ತಕ್ಷಣ ಇನ್ ಮಕ್ಳು ಬೇಡಪ್ಪ ಅಂತ ಇದ್ದಿದ್ರೆ ಚೆನ್ನಾಗಿತ್ತು ಕಾರಣ ಆ ಮಗುವಿನ ಉಸಿರಾಟನೆ ಚೆನ್ನಾಗಿಲ್ಲ ತಾಯಿ ಇಡೀ ದೇಹ ದೇಹ ಎಲ್ಲಾ ನೋವಿದೆ ಮಗುಗೆ ಎಂತ ಅನ್ಯಾಯ ಮಾಡಿದೀರ ನೀವು ಅಂದ್ರೆ ಒಂದ್ ನಿಮಿಷ ಅದಕ್ಕೆ ಮೆಡಿಶನ್ ವರ್ಕ್ಔಟ್ ಆಗಲ್ಲ ದೇವಸ್ಥಾನಕ್ ಹೋದ್ರು ವರ್ಕ್ಔಟ್ ಆಗಲ್ಲ ನೀವು ದೇವಸ್ಥಾನದಲ್ಲೇ ಹೋಗ ಹುಡುಗಿ ಇರಿಸ್ಬಿಟ್ರು ಸರ್ ಮಾಡಕ್ಕಾಗಲ್ಲ ಎಂಥ ಅನ್ಯಾಯ ಪಾಪ ಹುಡುಗಿಗೆ ಅದು ಬಂತು ಇದು ಬಂತು ಅಂದ್ಕೊಂಡು ಮೆಡಿಸಿನ್ ಕೊಟ್ಕೊಂಡು ಇನ್ನಷ್ಟು ಊದ್ಕೊಂಡು ಕಂಪ್ಲೀಟ್ ಪೇಷಂಟ್ ಆಗಿ ಒಂದು ಮೂಲೆ ತಳ್ಳಿಬಿಡ್ತೀರಾ ಅಷ್ಟೇ ಅವಳ ಕತೆ ನಾನು ಏನಕ್ಕಾದ್ರೂ ಹುಡ್ತೆ ಅಂತ ಕುತ್ಕೊಂಡು ಯೋಚನೆ ಮಾಡುತ್ತೆ ಅದನ್ನ ನೋಡ್ಕೊಂಡು ನೀವು ಯೋಚನೆ ಮಾಡಿ ನಿಮ್ಗೊಂದಷ್ಟು ರೋಗ ಬರತ್ತೆ ಅದಕ್ಕೂ ರೋಗ ನಿಮ್ಗೂ ರೋಗ ಇದೆಲ್ಲ ನೋಡ್ಬಿಟ್ಟು ನಮ್ಮ ಮನೆ ಸ್ಟೈಲೇ ಚೆನ್ನಾಗಿಲ್ಲ ಅಂತ ಪಾಪ ಹುಡುಗಿ ಬೇರೆ ತರಕ್ಕೆ ಟರ್ನ್ ಆಗೋದಕ್ಕೆ ಕಾರಣವಾಗಿರುತ್ತೆ ನಿಮ್ಮ ಕುಟುಂಬದ ಇತಿಹಾಸ ಹೀಗಿದೆ ಈಗ ಅರ್ಥ ಆಯ್ತಾ

ಇಲ್ಲ ಗುರುಗಳ ಆ ಕರ್ಮದ ಫಲನೆ ಭರಣಿ ನಕ್ಷತ್ರದ ನಕ್ಷತ್ರದ ಒಂದು ಮೂಲ ಎಡೆ ಹಾಕಿದ ತಕ್ಷಣ ಹಿರಿಯರ್ಗೋಗ್ ಪೂಜೆ ಮಾಡಿದ ತಕ್ಷಣ ಈಗ ಹೋಗ್ಬಿಟ್ಟು ಶ್ರೀನಕ್ ಪಟ್ಟಣದಲ್ಲಿ ಮಾಡೋದು ಈಗ ಹೋಗಿ ಧರ್ಮ ಇದಕ್ ಹೋಗಿಟ್ಟು ಬಂದಿದ್ದೋ ಗೋಕರ್ಣಕ್ಕೆ ಹೋಗ್ಬಿಡ್ ಬಂದಿದ್ದೋ ಕಾಳಾಸ್ತಿಗೆ ಹೋಗಿ ಬಂದಿದ್ದೋ ನಮ್ ಜನ ತುಂಬಾ ಚೆನ್ನಾಗಿ ಹೇಳ್ತಾರೆ ಕಣಮ್ಮ ನಿನ್ನೆ ಮನೆ ಮಾಡಿದೆ ಎಲ್ಲ ಕೌಂಟಿ ತಗೊಂಡ್ಬಿಡೋದು ನೆಲ ಬಿಟ್ಬಿಡೋದು ಹ್ಮ್ ಎಲ್ಲ ಮಾಡಿದ್ವಿ ಸ್ವಾಮಿ ಯಾವಾಗ ಈಗ ಹಿಂದೆ ಇಲ್ವೇ ಇಲ್ಲ ಮಗು ಹುಟ್ಟಕ್ ಮುಂಚೆ ಏನು ಮಾಡೇ ಇಲ್ಲ ಅಂದ್ಮೇಲೆ ಮಗು ಹೆಂಗ್ ಸರಿಗಿರುತ್ತೆ ಈಗ ನೋಡಮ್ಮ ಅದಕ್ಕೆ ಚರ್ಮಕ್ಕೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತ ವಿಚಾರ ಇದಕ್ಕೂ ಹೇಳ್ತೀನಿ ನಮ್ಮ ಜನ ಎಷ್ಟೊಂದು ದಡ್ಡ ತಂದಲಿದ್ದಾರೆ ಅಂತಂದ್ರೆ ಚರ್ಮ ರೋಗದ ಮೂಲ ಏನು ನಿದ್ದೆ ಕ್ಲಾರಿಟಿ ಆಗಿ ಇರದೇ ಇರತಕ್ಕಂತ ಕಾರಣದಿಂದಾಗಿ ನಿದ್ದೆ ಈ ನಿದ್ದೆ ಯಾಕೆ ಸರಿಯಾಗಿರಲ್ಲ ಅಂದ್ರೆ ಉಸಿರಾಟ ಚೆನ್ನಾಗಿರಲ್ಲ ಈ ಉಸಿರಾಟ ಚೆನ್ನಾಗಿಲ್ಲ ಅಂತ ಎಲ್ಲಿ ಯಾರು ಹೇಳ್ಕೊಡ್ತಾರೆ ಎಲ್ಲರು ಕಂಡತ್ತಾ ಇದ್ನಾ ಯಾವ ಡಾಕ್ಟರ್ ಕೈಯಿಂದನೂ ರೆಡಿ ಮಾಡೋಕ್ಕಾಗಲ್ಲ ಕಂಡಿಡಿಯಕ್ಕಾಗಲ್ಲ ಮಗುವಿನ ಉಸಿರಾಟದ ಪ್ರಕ್ರಿಯೆಯನ್ನ ಹೇಳುವಂತ ಯಾವುದೇ ವೈದ್ಯ ಲೋಕಕ್ಕೊಂದು ಸವಾಲ್ ಒಂದು ತಾಯಿ ವರ್ಗದಲ್ಲಿ ಹುಟ್ಟಿದ ಮಗುವಿಗೆ ವೈದ್ಯಕೀಯ ಲೆಕ್ಕದಲ್ಲೇ ಆಗಲಿ ಜ್ಯೋತಿಷ್ಯದ ಶಾಸ್ತ್ರದ ಮೂಲದಲ್ಲಿ ಆಗಲಿ ಮಗುವಿನ ಉಸಿರಾಟವನ್ನ ಹೇಳ್ತಕ್ಕಂಥ ಯಾವ ಕಾರಣಕ್ಕೂ ಆಗಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಉಸಿರಾಟ ಆ ಉಸಿರಾಟದ ಪ್ರಕ್ರಿಯೆ ಎಷ್ಟರ ಮಟ್ಟಕ್ಕೆ ಮಗುನಲ್ಲಿ ನಡೀತಾ ಇದೆ ಆ ಪ್ರಕ್ರಿಯೆ ಯಾವ ಮೂಲದಲ್ಲಿ ನಡೀತಾ ಇದೆ ಯಾವ ರೀತಿ ಇರಬೇಕಿತ್ತು ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನ ಯಾವ್ಯಾವ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಕೊಡಕ್ಕಾಗಲ್ಲ ಸ್ಕ್ಯಾನಿಂಗಲ್ಲೇ ಕೊಡಕ್ಕಾಗಲ್ಲ ಅಂದ ಮೇಲೆ ಜ್ಯೋತಿಷಿಗಳ ಹೌದು ಅಮ್ಮ ಅರ್ಥ ಆಯ್ತಾ ನಿಜವಾಗ್ಲು ನಿಮ್ಮ ಮಗಳಿಗೇನು ಆಗಿಲ್ಲ ನಿಮ್ಮ ಮಗಳು ಮೆಡಿಸಿನ್ ಗೆ ಅವಶ್ಯಕತೆ ಇಲ್ಲ ಮೆಡಿಸನ್ ಕೊಡಬಾರ್ದು ಹೇಳಿಲ್ಲ ಕೊಡ್ಸಿ ಆದರೆ ಮೊದಲು ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗ್ಬೇಕು ಆಗ್ಬೇಕ ಬೇಡಮ್ಮ ಅಲ್ಲಮ್ಮ ನೀನ್ ಈ ಪ್ರಾಬ್ಲಮ್ ತಗೊಂಡು ಏನಕ್ಕಮ್ಮ ಸುಮ್ಮನೆ ತಗೊಂಡೋಗ ಮೆಡಿಸಿನ್ ಕೊಡ್ಸಿ ಕೊಡ್ಸಿ ತಿನ್ಸಿ ಸಿಕ್ಕಾ ಬಟ್ಟೆ ಒಂದುವರೆ ಕುಂಟಾಲ್ ಮಾಡ್ಬಿಡ್ತೀಯ ತಾಯಿ ಬೇಕಾ ತಾಯಿ ಯಾಕೆ ತಂದೆ ತಾಯಿಗಳು ಈ ಮಟ್ಟಕ್ಕೆ ಜವಾಬ್ದಾರಿ ತಗೋತೀರಾ ಮನುಷ್ಯನಿಗೆ ಸಮಸ್ಯೆ ಬಂದ್ರೆ ಎಲ್ಲದಕ್ಕೂ ಮೆಡಿಸನ್ ಅಂತ ಹೋದ್ರೆ ನಮ್ಮಂತ ದ್ರು ಈ ಪ್ರಪಂಚಲ್ಲಿ ಇನ್ನೊಂದಿಲ್ಲ ಮನುಷ್ಯನ ದೇಹಕ್ಕೆ ಔಷಧ ಅವಶ್ಯಕತೆ ಇಲ್ಲ ಮನುಷ್ಯನ ದೇಹಕ್ಕೆ ಗುಳಿಗೆಗಳ ಅವಶ್ಯಕತೆ ಇಲ್ಲ ಮನುಷ್ಯನ ದೇಹಕ್ಕೆ ತನ್ನದೇ ಆದ ಶಕ್ತಿ ಇರತ್ತೆ ಆ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಕಂಡಿಡ್ಕೊಳ್ತಕ್ಕಂಥ ಒಂದು ವಿಚಾರವನ್ನ ಬಿಟ್ಟು ಮಾತೆತ್ತಿದ್ರೆ ಬಡೆ ಮೆಡಿಶನ್ ನಾವು ತಿನ್ನುವ ಊಟವೇ ಔಷಧ ಆಗಬೇಕು ತಾಯಿ ಒಪ್ಕೋತಿಯಮ್ಮ ನಾವು ತಿನ್ನುವ ಊಟವೇ ಔಷಧ ಆಗಬೇಕೆ ಹೊರ್ತು ನಾವು ಔಷಧಿ ತಿನ್ನಕ್ಕೆ ಉಟ್ಬಿಟ್ಟಿದ್ದೀವಿ ಯಾವ್ದ ನಾವು ನಿಜವಾಗ್ಲು ಇದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನಮ್ಮ ದೇಶದಲ್ಲಿ ಕರೋನಾ ಅಂತಕ್ಕಂಥ ಐವತ್ತು ತರ ರೋಗಗಳು ಬರ್ತಾನೇ ಇರುತ್ತೆ ಅದಕ್ಕೆ ಲಸಿಕೆ ಮೆಡಿಷನ್ನು ಲಸಿಕೆ ಮೆಡಿಷನ್ನು ಇಷ್ಟೇ ನಮ್ಮ ಹಣೆ ಬರ ಇಷ್ಟೇ ನಮ್ಮ ದಡ್ಡತನ ಯಾವ ಕಾರಣಕ್ಕೂ ಮೆಡಿಷನ್ಗೆ ಅಡಿಟ್ ಆಗ್ತೀನಿ ಅಂತಂದ್ರೆ ನಿಜಕ್ಕೂ ನಾವು ಮನುಷ್ಯರಾಗಿ ಹುಟ್ಟಿ ಭೂಮಿಯಲ್ಲಿ ಸಾರ್ಥಕನೇ ಇಲ್ಲ ಯಾವುದೇ ರೀತಿಯ ರೋಗಗಳಿಗೆ ಮೆಡಿಷನ್ ಇಲ್ಲದೆ ಬದುಕುವ ತಾಕತ್ ಇದೆ ನಮ್ಮ ಭಾರತೀಯರಿಗೆ ಆ ತಾಕತ್ತು ಕಂಡಿಕೊಳ್ಳಿಲ್ಲ ಅಂದ್ರೆ ಏನಕ್ಕಾಗಿ ಹುಡ್ತ ನಾವು ಭಾರತ ದೇಶದಲ್ಲಿ ಯಾವುದೇ ರೋಗಗಳಾಗ್ಲಿ ಬರಲ್ಲ ಯಾವುದೇ ರೋಗ ಆಗ್ಲಿ ಇಲ್ಲವೇ ಇಲ್ಲ ಹಾಗಿದ್ಮೇಲೆನೋ ನಾವು ಮಾಡ್ಕೊಂಡಿರ್ತ ಕರ್ಮದ ರೋಗ ಅಂತ ಅನ್ಕೊಳ್ಳೋದು ಸೋಮಾರಿಗಳಿಗೆ ರೋಗ ಬರೋದು ನನ್ಗೆ ಹಿಂಗಾಗ್ತಾ ಇದೆ ನನ್ಗೆ ಇಲ್ಲಿ ಹಿಡ್ಕೊಂಡೈತೆ ನನ್ಗೆ ಅಲ್ಲಾಗ್ಬಿಡೈತೆ ನನ್ ತಲೆ ಆಗೈತೆ ನನಗ್ ಬೆನ್ನಲ್ಲಾಗೈತೆ ಇದಿಷ್ಟಕ್ಕೂ ಒಂದೇ ನೀವು ತಿಳ್ಕೊಳ್ತಕ್ಕಂಥದ್ದೆ ಅಷ್ಟೆ ನೀವ್ ಯಾರು ತಿಳ್ಕೊಳಲ್ವೋ ಅನುಭವಿಸಿ ದಿನಕ್ಕೊಂದ್ಸಲ ಮೆಡಿಕಲ್ ಸ್ಟೋರ್ ಹೋಗಿ ದಿನಕ್ಕೊಂದ್ಸಲ ನರ್ಸಿಂಗ್ ಹೋಮ್ ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ವೋ ಮಾತ್ರ ಡಬ್ಬಿ ಕೈಯಲ್ಲಿರತ್ತೆ ಸ್ಕ್ಯಾನಿಂಗ್ ನೋಡಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ ಹೋಗಲ್ಲ ಬೆಳಗ್ಗೆ ನಾಲ್ಕ ಗಂಟೆಗೆ ಕ್ಯೂ ನಿಂತು ಬೇಕಾದ್ರೆ ಸ್ಕ್ಯಾನಿಂಗ್ ಹೋಗ್ತಾರೆ ಯಾಕೆ ಅಂದ್ರೆ ನಿಂತು ಸಿಕ್ತದೋ ಇಲ್ವೋ ಅದೇ ದೇವಸ್ಥಾನಕ್ ಹೋಗ್ತಿವಾ ಏ ಇವತ್ತು ಬೇಜಾರು ಬರೋರವಣ ಬಿಡು ಏನ್ ಮೆಡಿಷನ್ ಗೆ ಯಾವ್ದೇ ಕಾರಣಕ್ಕೂ ಹೆದರ್ತೀವಿ ನಾವು ದೇವರಿಗೆ ಹೆದ್ರಲ್ಲ ಯಾಕೆ ಅಂದ್ರೆ ಸತ್ ಎಂತ ಅಜ್ಞಾನಿಗಳಾಗಿದೀವಿ ಸ್ವಲ್ಪ ಯೋಚನೆ ಮಾಡಿ ಎಲ್ಲಿವರೆಗೂ ನಾವು ಈ ರೀತಿ ಅಜ್ಞಾನಿಗಳಾಗಿ ಬದುಕ್ತಿದ್ದೀವೋ ಎಲ್ಲಿವರೆಗೆ ಇನ್ನೊಬ್ಬರು ಕೊಡೋದನ್ನ ತಗೊಂಡು ತಗೊಂಡು ನುಂಗುತ್ತೀವೋ ಕುಡಿತೀವೋ ನಮ್ಮಂತ ಹೇಳೋಕ್ಕಾಗಲ್ಲ ಹೇಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮನಸ್ಸಿಗೆ ಏನು ಆಗ್ತಾ ಇದೆ ಅಂತಂದರೆ ನಾವು ಬದುಕು ಅಂತಕ್ಕಂಥದ್ದನ್ನು ಪ್ರೀತಿಸೋದನ್ನು ಕಲೀರಿ ಫಸ್ಟು ನಮ್ಮ ಬದುಕು ಏನು ಅಂತಕ್ಕಂಥದ್ದು ಪ್ರೀತಿಸಿದಾಗ ನಿಮಗೆ ಯಾವುದೇ ರೋಗಗಳು ಯಾವುದೇ ರೋಗಗಳು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇತಿಹಾಸ ದಾಖಲೆ ಆಗಬಹುದು ನೀವು ತಿಳ್ಕೊಳ್ಳೋದು ಆದರೆ ಇತಿಹಾಸ ದಾಖಲೆ ಎಷ್ಟೋ ನಮ್ಮ ಭಾರತ ದೇಶದಲ್ಲಿ ಔಷಧ ಇಲ್ಲದೆ ಬದುಕಿರೋ ಇಲ್ವೇನಮ್ಮ ಸತಾಯಿಷ್ಗಳು ನೂರಾರು ವರ್ಷ ಬಾಳಿ ಬದುಕಿದಂತ ಈ ದೇಶದಲ್ಲಿ ಈ ಹುಟ್ಟಿದ ಮಗು ಮೆಡಿಶನ್ ಮದುವೆ ಆಗಿಲ್ಲ ಮೆಡಿಶನ್ ಏನ್ ಕರ್ಮಗಡ್ರಿ ಇದು ಜೀವನವೇ ಮೆಡಿಶನ್ ಯಾಕೆ ಬೇಕಿದು ನಾವು ತಿಳಿತಕ್ಕಂಥ ವಿಚಾರ ಕುಡಿತಕ್ಕಂಥ ನೀರು ಮಾಡ್ತಕ್ಕಂಥ ಊಟ ಮಲಗ್ತಕ್ಕಂಥ ನಿದ್ದೆ ಹೇಳ್ತಕ್ಕಂಥ ಎಚ್ಚರ ಹೋಗ್ತಕ್ಕಂಥ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಸಮಯ ಇದಿಷ್ಟನ್ನ ಗುರುತಿಸಿಕೊಂಡ್ಬಿಟ್ರೆ ನಿಮ್ಮ ಯಾವುದೇ ರೋಗಗಳಿಗೆ ಸಮಸ್ಯೆ ಮೂಲ ಕಾರಣ ಅದೊಂದೇ ಅಂತ ತಿಳ್ಕೊಳ್ಳೋವರೆಗೂ ಜೀವನ ಪರ್ಯಂತ ಹೀಗೆ ಅನುಭವಿಸ್ಬೇಕಾಗತ್ತೆ ಅನ್ಯಾಯ ಮಗುವಿಗೆ ಅನಾವಶ್ಯಕ ಪೇಶೆಂಟ್ ಮಾಡಬೇಡಿ ದಯವಿಟ್ಟು ನೀವು ಆದಷ್ಟು ಮಟ್ಟಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಇವತ್ತೇ ಈ ಮಗುವಿಗೆ ಕಾರಣ ಏನು ಈ ಮಗುವಿಗೆ ನಾವು ಮಾಡಿದಾಗ ಏನು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ತಿಳ್ಕೊತಾಯಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಿಚಾರಕ್ಕೆ ಬಂದ್ಬಿಡೋಣ ಏನ್ ಮಾಡಿ ದೇವಸ್ಥಾನದ ದೇವಸ್ಥಾನದಲ್ಲಿ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಸನ್ನಿವೇಶಕ್ಕೆ ಕಾರಣ ಏನು ಅಂತಕ್ಕಂಥ ಸರಳವಾದ ವಿಚಾರ ಏನದು ಅಂದ್ರೆ ಯಾವ ದೇವಾಲಯದಲ್ಲಿ ಯಾವ ದೇವಾಲಯದಲ್ಲಿ ಗಂಟೆಯನ್ನ ಕಟ್ಟಿರುವುದಿಲ್ಲವೋ ಅರ್ಥ ಆಯ್ತನಮ್ಮ ಯಾವ ದೇವಾಲಯದಲ್ಲಿ ಗಂಟೆಯನ್ನ ಕಟ್ಟಿರುವುದಿಲ್ಲವೋ ಯಾವ ದೇವಾಲಯದಲ್ಲಿ ಆ ಗಂಟೆಯನ್ನ ಬಾರಿಸುವುದಿಲ್ಲವೋ ಇದಾಗತ್ತ ನಮ್ಮ ದೇಶದಲ್ಲಿ ನಾವು ಕೋತಿಗಳು ನೆಗದಾರು ಹೊಡಿತೀವಿ ನಾವು ಏನಮ್ಮ ಗಂಟೆ ನಾನು ಬಿಡೋದು ದೇವಸ್ಥಾನಕ್ಕೆ ಹೋಗಿರಾದ್ರೆ ಗಂಟೆ ಹೊಡೆಯಕ್ಕೆ ಹೊಡಿಬೇಡ ಕಣೆ ಅಂದ್ರೆ ಗಂಟೆ ಇರೋದು ಯಾಕೆ ಹೊಡೆಯಕ್ಕೆ ಹೇಳ್ತಾರ ಇಲ್ವಾ ಈಗ ಸ್ವಲ್ಪ ಯೋಚನೆ ಈ ಮೈಂಡ್ ಸೆಟ್ ಎಷ್ಟು ಚೆನ್ನಾಗೈತೆ ಅಂತ ಏನಕ್ಕೆ ಗಂಟೆ ಕಟ್ಟಿರೋದು ವಿಚಕ್ರಿ ಅಂತ ನೀವು ಕಟ್ಟಿದ್ರೆ ಹೊಡಿತೀನಿ ಯಾವ ದೇವಾಲಯದಲ್ಲಿ ಗಂಟೆಗಳನ್ನು ಹೊಡಿತಾರೋ ಆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಯಾರೋ ಒಬ್ರು ಇರ್ತಾರಲ್ವೇನಮ್ಮ ಖಂಡಿತ ನೀನು ಆ ಗಂಟೆ ತಕ್ಷಣ ಭಂಗ ಆಯ್ತಾ ಇಲ್ವಮ್ಮ ಹಾಗೆ ಆ ಆತ್ಮದಲ್ಲಿ ಒಂದು ಭಗವಂತ ಇದಾನಲ್ವೇನಮ್ಮ ಆ ನೋವು ಪಟ್ಟಿದ್ದು ನಿನಗೆ ಬರುತ್ತಾ ಇಲ್ವಮ್ಮ ಖಂಡಿತ ಬರುತ್ತೆ ಸರಿನಾ ಇದು ನಿಶಬ್ದವಾಗಿರುವಂತಹ ದೇವಾಲಯಕ್ಕೆ ಹೋಗ್ಬೇಕಾದಂತಹದ್ದು ದೇವಾಲಯವನ್ನ ಮಾಡಬೇಕಾದದ್ದು ನಮ್ಮ ಧರ್ಮ ನಾವಿಲ್ಲ ಯಾರೋ ಒಂದ್ ಹೆಸರ ಹಾಕಿದ್ರು ಅಲ್ಲೊಂದು ಗಂಟೆ ತಗಲಾಕು ಇನ್ಯಾರೋ ತಂದ್ಕೊಟ್ರು ಮಗು ಆಯ್ತು ಅಂತ ಅಲ್ಲೊಂದು ತಗಲಾಕು ಇನ್ಯಾರೋ ಮದುವೆ ಆಯ್ತು ಅಂದ್ರೆ ಅಲ್ಲೊಂದು ತಗಲಾಕು ಉದ್ದಕ್ಕೂ ಗಂಟೆಗಳೇ ಅದು ತರ ಹೊಡಿಯುತ್ತೆ ಇದೊಂದು ಹೊಡೆಯುತ್ತೆ ಅವ್ನ ನೋಡಿ ಇವ್ ನೋಡಿತಾನೆ ಇವ್ ನೋಡಿ ಅವ್ನು ನೋಡಿತಾನೆ ದೇವಸ್ಥಾನಗಳೆಲ್ಲ ಅವ್ರನ್ನೇ ನೋಡ್ಬೇಕು ಏನ್ ಕೋತಿಗಳ ಮನುಷ್ಯರ ಏನು ಅಂತ ಏನಮ್ಮ ಬರೇ ದೇವಾಲಯ ಎಲ್ಲ ಗಂಟೆನೆ ಬರ್ಸೋದಾದ್ರೆ ಏನ್ ಅಲ್ಲಿ ಮಂತ್ರ ಎಲ್ಲಿ ಆಚರಣೆಯಲ್ಲಿ ಭಕ್ತಿಯಲ್ಲಿ ಬೇಕೇನಮ್ಮ ಯಾರಮ್ಮ ಇರೋದು ಇದು ಈಗ ನಾವು ಹೇಳೋದು ಯಾರಿಗೆ ಅದೇನೋ ದೇವಸ್ಥಾನಕ್ಕೆ ಹೋಯ್ತೀವಪ್ಪ ಅಯ್ಯೋ ಬೆಳಪ್ಪ ಸುಮ್ನಿರಪ್ಪ ಅಂತ ಎಂತ ಅನ್ಯಾಯ ಮಾಡೋದು ದೇವ್ರಿಗೆ ಎಂತ ಮೋಸ ಮಾಡ್ತಾ ಇದೀವಿ ಲೆಕ್ಕ ಹಾಕೋ ದೇವಾಲಯ ಮಾಡಿಸೋ ಪುಣ್ಯಾಹಾತ ಮನೆಗೆ ದೇವಸ್ಥಾನದಲ್ಲಿ ಗಂಟೆ ಕಟ್ಟಬೇಕನ್ನೋ ಅರಿವಿಲ್ಲ ನಮ್ಮಲ್ಲಿ ಯಾಕೆ ಕಟ್ಟಬೇಕು ದೇವಸ್ಥಾನದಲ್ಲಿ ಗಂಟೆನ ಏನಕ್ಕೆ ಬೇಕದು ಏಯ್ ನಾನು ಬಂದಿದ್ದೀನಿ ಭಗವಂತ ಹೇಳ್ಮೇಲೆ ಅಂತನಾ ಏನಕ್ಕಮ್ಮ ಗಂಟೆ ಬರ್ಸೋದು ಹ್ಮ್ 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 ಸ್ವಲ್ಪ ಅರ್ಥ ಮಾಡ್ಕೋಬೇಕು ಗಂಟೆ ಬಾರಿಸೋ ಅವಶ್ಯಕತೆ ಏನಿದೆ ಹಾಗಾಗಿ ಈ ರೀತಿಯಾಗಿ ಇರ್ತಕ್ಕಂತಹ ವಿಚಾರದಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೇದು ಗಂಟೆಯನ್ನ ಕೂತ್ಕೊಳ್ಳಿ ಹಾಗೆ ನೋಡಿ ಎಷ್ಟು ನಿಶ್ಶಬ್ರುತ್ತೆ ಮನಸ್ಸೆಷ್ಟು ಖುಷಿ ಆಗತ್ತಮ್ಮ ಒಂದು ಕಡೆ ಅವ್ರು ಕೂಕತ್ತಾರೆ ಒಂದು ಕಡೆ ಗಂಟೆ ಹೊಡಿತಿರ್ತಾರೆ ಇನ್ನೊಂದ್ ಕಡೆ ಜಗಳಾಡ್ತಿರ್ತಾರೆ ಇನ್ನೊಂದ್ ಕಡೆ ಮೊಬೈಲ್ ಮಾತಾಡ್ತಿರ್ತಾರೆ ಇನ್ನೊಂದ್ ಕಡೆ ಏನೇನೋ ಏನಿದು ದೇವಸ್ಥಾನ ಅಂತಾರ ಇದನ್ನ ಮನೆಯಿಂದ ಬಂದಿದ್ದೇನು ಇಲ್ಲಿ ತಗೊಂಡೋಗ್ತಾ ಇರೋದೇನು ಅಲ್ಲೂ ಜಗಳ ಅಲ್ಲೂ ಬೇಜಾರು ಇದು ಬೇಕಾ ಇದು ಅದಕ್ಕೋಸ್ಕರವಾಗಿ ದೇವಸ್ಥಾನ ಅಂತಕ್ಕಂಥ ವಿಚಾರಕ್ಕೆ ಯಾವ ಕಾರಣಕ್ಕೂ ನಾವು ಕೂಡ ಹೋಗಬೇಕಾದ ನಿಜವಾಗಿಯೂ ದೇವಸ್ಥಾನ ಪ್ರವೇಶ ಮಾಡಬೇಕಾದ ಪದ್ಧತಿ ಏನು ಅಂತಂದ್ರೆ ಯಾವ ಕಾರಣಕ್ಕೂ ಪಾದರಕ್ಷೆಗಳನ್ನ ಹಾಕದೇ ದೇವಾಲಯಕ್ಕೆ ಹೋಗಬೇಕು ನಾವು ಪಾದರಾಕ್ಷೆಗಳನ್ನ ಹಾಕೊಂಡೇ ಹೋಗ್ತೀವಿ ಯಾಕೆಂದ್ರೆ ಅಲ್ಲಿ ಕಾಲ್ ತೊಳೆಯಕ್ಕೆ ಜಾಗ ಇದೆಯಾ ಕಾಲ್ ತೊಳೆಯಕ್ಕೆ ನೀರ್ ಇದೆಯಾ ನೋಡ್ಕೊಳ್ಳಿ ಸ್ನಾನ ಮಾಡಿದ್ದಂತೂ ಸರಿ ಹ್ಮ್ ಹೌದಾ ಹೌದು ನೀನೇ ಕೇಳ್ತಿಯಾ ಎರಡು ಕಿಲೋಮೀಟರ್ ಬರೇಗಾಲ ನಡ್ಕೊಂಡೋಗ ಎಲ್ಲ ತುಳ್ಕೊಂಡೋಗ ಸರಿನಾ ಅಂತ ಕೇಳ್ತೀರ ಬೇಕಾರೆ ತುಳ್ಕೊಂಡು ಹೋಗೋ ಸರಿನಾ ಅಂತ ಕೇಳ್ತಿಯಾ ಕೇಳಬೇಕಾನೆ ಹೌದು ಈ ಚಪ್ಪಲಿ ಹಾಕೊಂಡ್ರೆ ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ ಮತ್ತೆ ಹೋಗೋದ್ ಹೆಂಗೆ ಅಂತ ನಿನ್ ಪ್ರಶ್ನೆ ಆಗತ್ತೆ ಅದಕ್ಕೋಸ್ಕರವಾಗಿ ನೀವು ಮೊದಲು ಗಮನಸ್ಕೋಬೇಕು ನೀವ್ ಏನೇ ಪಾದರಕ್ಷೆ ಹಾಕೋತಿರೋ ಬಿಡ್ತಿರೋ ಸೆಕೆಂಡ್ ಎರಡನೇ ವಿಷಯ ಹೇಳ್ತೀನಿ ನಾನು ಹೋಗುವ ದೇವಾಲಯದಲ್ಲಿ ಆ ವ್ಯವಸ್ಥೆ ಇದೆಯಾ ಕಾಲು ತೊಳೆಯಕ್ಕೆ ವ್ಯವಸ್ಥೆ ಇದೆಯಾ ತಿಳ್ಕೊಂಡು ಹಾಕೊಂಡೋಗಿ ಹೌದು ಹೌದು ಒಪ್ಕೋಬೋದ ಅದೆಲ್ಲ ಬೇಡಮ್ಮ ತಿರುಪತಿಗೆ ಹೋಗ್ತಕ್ಕಂತ ಅವ್ರು ಎಷ್ಟು ಜನಕ್ಕೆ ಪಾದರಕ್ಷೆಗಳನ್ನ ಹಾಕೊಂಡು ದೇವಾಲಯ ಬೇಡ ಬೆಟ್ಟವನ್ನ ಹತ್ತಿದರೆ ಏಳು ಜನ್ಮಕ್ಕಾಗುವಷ್ಟು ಕರ್ಮ ಅನುಭವಿಸ್ತೀವಿ ನಾವು ಚಪ್ಪಲಿ ಹಾಕಂಡೆ ಬೆಟ್ಟ ಹಾಕ್ತಿವಿ ಮಾಯಲ್ ಮಾತ್ರ ಗೋವಿಂದ ಅಂತೀವಿ ಎಂತ ಅನ್ಯಾಯ ನಮ್ಮ ಇದು ಭೂ ವೈಕುಂಠ ಅಂತಕ್ಕಂಥ ತಿರುಪತಿ ಕ್ಷೇತ್ರಕ್ಕೆ ಹೋಗೋ ನಾವು ಈ ಮಟ್ಟಕ್ಕೆ ಹೋಗಿದ್ದೀವಿ ಎಲ್ಲಿಂದ ದೇವ್ರ ಒಳ್ಳೇದಾಗತ್ತೆ ಎಲ್ಲಿಂದ ದೇವ್ರ ಒಳ್ಳೇದ್ ಮಾಡಕ್ ಸಾಧ್ಯ ಆಗತ್ತೆ ದೇವ್ರ ಯಾವತ್ತೂ ಕೆಟ್ಟದ್ ಮಾಡಲ್ಲ ಆದ್ರೆ ನಾವು ನಡ್ಕೊಳ್ತಾ ಇರತಕ್ಕಂತ ರೀತಿ ನೀತಿ ಎಷ್ಟು ಮಟ್ಟಕ್ಕಿದೀನಿ ನಮ್ಮ ಇದು ಎಷ್ಟು ಖರ್ಚು ಮಾಡ್ಕೊಂಡು ಬೆಟ್ಟಕ್ಕೆ ಹೋಗ್ತೀರಾ ತಿರುಪತಿ ಬೆಟ್ಟಕ್ಕೆ ನೀವು ಭಯ ಭಕ್ತಿ ಇದೆ ಲೆಕ್ಕ ಹಾಕೊಳ್ಳಿ ಶೂ ಹಾಕೊಂಡು ನಿಮಗೆ ಬೇಕಾದದನ್ನ ಹಾಕೊಂಡು ಏನೋ ಹಾಕೊಳ್ಳಿ ಒಂದು ಮಡಿ ವಸ್ತ್ರ ಅಂತಕ್ಕಂಥ ಎಷ್ಟು ಜನ ಹಾಕೊಂಡು ಹೋಗ್ತಾರಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ತಿಳ್ಕೊ ನಮ್ಮ ಮನುಷ್ಯನ ದೇಹದಲ್ಲಿ ಮುಖ ಮಂಟಪ ಅಂತ ಒಂದಿದೆ ಮುಖದಲ್ಲಿ ಕೂಡ ಆ ಮುಖಕ್ಕೊಂದು ಮಂಟಪ ಇದೆ ದೇವಾಲಯಕ್ಕೆ ಒಂದು ಮುಖಮಂಟಪ ಮನುಷ್ಯನ ದೇಹಕ್ಕೊಂದು ಯಾವ್ದದು ಯಾವ ಕಾರಣಕ್ಕೂ ಈ ವಿಚಾರ ತಿಳ್ಕೊಂಡ್ಬಿಟ್ರೆ ನಾವ್ ಇನ್ನೂ ಎಷ್ಟೋ ವರ್ಷ ಬದುಕ್ತಿವೇನೋ ಚೆನ್ನಾಗಿ ಅನ್ಕೋಬಹುದು ಈ ವಿಷಯ ತಿಳ್ಕೊಂಡ್ರೆ ಮನುಷ್ಯನ ಮುಖ ಮಂಟಪ ಹಣೆ ಹಣೆ ಯಾವ ಹಣೆಗೆ ನೀವು ಶೃಂಗಾರವನ್ನ ಮಾಡದೆ ಅಂದ್ರೆ ತಿಲಕ ಧಾರಣೆ ಮಾಡದೆ ವಿಭೂತಿ ಧಾರಣೆ ಮಾಡದೆ ಗಂಧ ಧಾರಣೆಯನ್ನ ಮಾಡದೆ ಯಾರು ದೇವಸ್ಥಾನಕ್ಕೆ ಹೋಗ್ತಾರೋ ಅವರಿಗೆ ಅಜ್ಞಾನಿ ಅಂತಕ್ಕಂತಹ ಬಿರುದನ್ನ ನಾವು ತಗೊಂಡು ಬರ್ತೀವಿ ಒಪ್ಕೋಬೋದಾ ಒಪ್ಕೊಳ್ಬಹುದು ಖಂಡಿತ ಅಗತ್ಯವಾಗಿ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗೋರು ಬೋಳಣೆಯಲ್ಲಿ ಹೋಗಲ್ಲ ಲೆಕ್ಕ ಹಾಕೊಳ್ಳಮ್ಮ ಹೆಣ್ಣು ಮಕ್ಕಳು ಸೇರ್ ಹೇಳ್ತೀನಿ ನಾನು ಅಂದ ಮೇಲೆ ನಾವು ಮುಖ್ಯವಾಗಿ ಹೋಗಿ ನೋಡಿದಾಗ ಹೆಣ್ಣು ದೇವರಿಗೂ ತಿಲಕ ಇಟ್ಟಿರ್ತಾರೆ ಹೌದಲ್ಲಮ್ಮ ಹೌದು ಶಿವಲಿಂಗಕ್ಕೂ ವಿಭೂತಿ ಹಾಕಿರ್ತಾರೆ ಹೌದೇನಮ್ಮ ಶ್ರೀನಿವಾಸರಿಗೂ ನಾಮ ಹಾಕಿರ್ತಾರೆ ಹೌದೇನಮ್ಮ ಅಂದ್ರೆ ದೇವ್ರು ಏನು ಉದ್ದೇಶ ಅಂದ್ರೆ ನಾನ್ ಮಾತ್ರ ಹಾಕೊಂಡಿದ್ದೀನಿ ನೀವ್ ಹಾಕಬೇಡಿ ಅಂತನಾ ನೀನು ಹಾಗೆ ಇರು ನಿನ್ನಲ್ಲಿ ನಾನಿದೀನಿ ಅಂದ ಮೇಲೆ ನಂತರ ನೀನಿರು ಅಂತ ಅರ್ಥ ಆಗಿಲ್ಲ ನಮ್ಗೆ ಅರ್ಥ ಆಗಿದೆ ಅಂತೀಯ ತಂದೆ ತಾಯಿಗಳು ಹೋಲಿ ಮಕ್ಕಳಿಗೆ ಕೂರಿಸಿದ್ರು ಹೇಳ್ಕೊಡ್ತಾರೆ ಅಂತಾನ ಇಲ್ಲ ಅವರೇ ಸೇರಿಸಿರೋದು ಕ್ರಿಶ್ಚಿಯನ್ ಕಾನ್ವೆಂಟ್ ಗೆ ಮಕ್ಕಳ ಸರಸರದಲ್ಲಿ ಕ್ರಿಶ್ಚಿಯನ್ ಕಾನ್ವೆಂಟ್ಗೆ ಯಾಕೆ ಎಜುಕೇಶನ್ ಚೆನ್ನಾಗಿದೆ ನೈಂಟಿ ನೈನ್ ಗ್ಯಾರಂಟಿ ಜೀವನದ ನೈನ್ಟಿ ಐನ್ ಇವ್ರ ಎಜುಕೇಶನ್ ಅಲ್ಲಿ ಹೋದ್ರೆ ನೀನು ಹೂವನ್ನ ಹಾಕಬೇಡ ಕಾಲು ಚೈನು ಹಾಕಬೇಡ ಬಳೆಯನ್ನು ಹಾಕಬೇಡ ಏನಮ್ಮ ಮಕ್ಕಳನ್ನ ತಗೊಂಡೋಗಿ ನೀವು ಅಲ್ಲಿಗೆ ಹಾಕದ್ರಿ ಅಂದ್ರೆ ಪಾಶ್ಚಿಮಾತ್ಯ ಧರ್ಮಕ್ಕೆ ಯಾವಾಗ ಮಕ್ಕಳನ್ನ ಬೆಳೆಸ್ತೀರೋ ನೀವು ಬೆಳಿತೀರೋ ನೀವು ಜೀವನ ಪರ್ಯಂತ ಭಯಗ್ರಸ್ತರಾಗೇ ಇರಬೇಕು ಪಾಶ್ಚಿಮಾತ್ಯ ಧರ್ಮವನ್ನು ಯಾರು ಅನುಸರಿಸ್ತಾರೋ ಅವರು ಜೀವನ ಪರ್ಯಂತ ಭಯದಲ್ಲೇ ಬದುಕ್ತಾರೆ ನಮ್ಮ ಸ್ವದೇಶಿ ಧರ್ಮವನ್ನು ಯಾರು ಬಳಸ್ತಾರೋ ಆಸ್ತಿ ಬೇಡ ಜೀವನ ಪರ್ಯಂತ ನೆಮ್ಮದಿಯಾಗಿರ್ತಾರೆ ಖಂಡಿತ ಏನ್ ಹೇಳ್ತೀಯಮ್ಮ ನಮ್ಮ ಧರ್ಮ ಅಂತೀವಷ್ಟೇ ಇಲ್ಲ ಹಾಗಾಗಿ ಇರ್ತಕ್ಕಂತಹ ಈ ದೇವಾಲಯಗಳನ್ನ ನಾವು ಕೂಡ ಹೋಗ್ತಕ್ಕಂತ ಒಂದು ವಿಚಾರಕ್ಕೆ ಆ ದೇವಾಲಯದ ಮುಖಮಂಟಪ ಅಂತ ಒಂದಿರತ್ತೆ ಆ ದೇವಾಲಯದ ಮುಖಪಂಟಪ ಎಷ್ಟು ರಟ್ಟಕ್ಕೆ ನಾವು ಅನುಸರಿಸ್ತೀವಿ ಅದನ್ನ ತಿಳ್ಕೊತೀವಿ ದೇವಾಲಯದಲ್ಲಿ ಮುಖಮಂಟಪ ಯಾಕಿರಬೇಕು ಆ ಮುಖಪಂಟಪಕ್ಕೆ ನಮ್ಮ ಕೆಲಸ ಏನು ಅದಾದ ನಂತರ ಒಳಗಡೆ ಹೋದಾಗ ಏನ್ ಮಾಡ್ಬೇಕು ಅಂತಕ್ಕಂಥ ಇನ್ನೊಂದು ಹೆಜ್ಜೆ ಮುಂದುವರೆದ ಭಾಗ ಸೊಮ್ಮದವರೆಗೂ ನೀವು ಕಾಯಿಲೆ ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ದೇವಾಲಯವನ್ನ ಪ್ರವೇಶ ಮಾಡಬೇಕಾದ್ರೆ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದು ಎಲ್ಲ ಹಾಕಿದೆ ಬೋರ್ಡು ಇದೇನಮ್ಮ ಪ್ರತಿ ಒಬ್ಬರು ದೇವಾಲಯ ಮೇಸರ ಒಂದೇ ಮಾತು ಹೇಳ್ಬಿಡ್ತೀನಿ ತಿರುಪತಿಗೆ ಅಷ್ಟು ಕಷ್ಟಪಟ್ಟು ಹೋಗ್ತೀವಿ ಅನ್ನೋ ವಿಚಾರ ಹೇಳದೆ ಎಷ್ಟು ಜನ ತಿರುಪತಿ ಬೆಟ್ಟ ಹತ್ತುವಾಗ ವೆಹಿಕಲ್ ಹೋಗ್ತಿರೋ ಇನ್ನೊಂದು ಹೋಗ್ತಿರೋ ನಿಮ್ಮ ಪಾದರಕ್ಷೆಗಳನ್ನ ಹಾಕೊಂಡು ಹೋಗಬಹುದಾ ಅದನ್ನ ಕೆಳಗಡೆ ಎಲ್ಲೋ ಒಂದ್ ಕಡೆ ಇರಿಸಿ ನೀವು ಹೋಗೋದು ಒಳ್ಳೇದಕ್ಕೆ ಕರ್ಮ ಕಳಿಯಕ್ಕೆ ಅದನ್ನೂ ಎತ್ಕೊಂಡು ಮೆಟ್ಕೊಂಡು ಹೋಗ್ತಿರ ಮೇಲೆ ಅಲ್ಲೂ ಬೆಟ್ಟದ ಮೇಲೂ ಹಾಕೊಂಡು ಓಡಾಡ್ತಿರ ಎಂತ ಘೋರವಾದ ಅಪರಾಧ ಅಮ್ಮ ಇದು ಅಪರಾಧ ಹಾ ಇನ್ ಎಲ್ಲಿಂದ ಒಳ್ಳೇದಾಗತ್ತೆ ನಾನು ಎಲ್ಲಾ ಕಡೆ ಹೋಗಿದ್ದೆ ಗುರುಗಳೇ ಎಲ್ಲಾ ಬೋರ್ ಬಂದೀನಿ ಎಲ್ಲಾ ಯಾತ್ರೆ ಮಾಡ್ಕೊಂಡ್ ಬಂದೀನಿ ನನ್ನ ಮಗಳಿಗೆ ಮದ್ವೆನೇ ಆಗ್ಲಿಲ್ಲ ಏನ್ ಕರ್ಮ ನೀವು ಹೋಗ್ತಿರೋದೇ ತಪ್ಪು ನೀವ್ ಮಾಡ್ತಿರೋದೆ ತಪ್ಪು ನೀವ್ ತಿಳಿದಿರೋದೇ ತಪ್ಪು ಎಲ್ಲಿಂದ ಒಳ್ಳೇದಾಗತ್ತೆ ಅಂದ್ರೆ ಭಗವಂತ ನೀನ್ ಹೀಗೆ ನಡ್ಕೊ ನಡ್ಕೊಂಡ್ರೆ ಮಾತ್ರ ಒಳ್ಳೇದ್ ಮಾಡ್ತೀನಿ ಅಂತ ದೇವರೇನು ಹೇಳಿಲ್ಲ ನಿನ್ನ ಆತ್ಮಕ್ಕೆ ನಿನ್ನ ಮನಸ್ಸಿಗೆ ನಿನ್ನ ದೇಹಕ್ಕೆ ನೀನು ನಿನ್ನನ್ನು ಗುರುತಿಸಿಕೊ ಅನ್ನೋದಕ್ಕೆ ಭಗವಂತ ದೇವಾಲಯದ ಗರ್ಭಗುಡಿಯಲ್ಲಿ ಕೂತಿರ್ತಕ್ಕಂಥದ್ದು ನನ್ನನ್ನ ನೋಡ್ತಾ ಇದ್ದೀಯಲ್ವಾ ನೀನು ಅಲ್ವಾ ನನ್ನನ್ನ ನೋಡ್ತಾ ಇರ್ಬೇಕಾದ್ರೆ ನೀನು ನನ್ನ ರೀತಿಯಲ್ಲಿ ಆಗುವುದಕ್ಕೆ ನೀನು ಪ್ರೇರಣೆ ಮಾಡ್ಕೋ ನಾನು ಶಾಂತವಾಗಿದ್ದೀನಿ ನಾನು ಏನ್ ಕೊಡು ಅಂತ ಕೇಳ್ತಾ ಇಲ್ಲ ಹೌದಲ್ಲ ಏನ್ ಕೊಡು ಅಂತ ನಾನು ಕೇಳ್ತೀರಾ ಶಾಂತವಾಗಿದ್ದೀನಿ ಕಣ್ಣು ಮುಚ್ಚಿ ಕೂತಿದ್ದೀನಿ ನಿಂತಿದ್ದೀನಿ ನೀನು ಹಾಗೆ ಜೀವನದಲ್ಲಿ ಭಗವಂತನ ಒಂದು ಶಕ್ತಿ ಇರಬೇಕಾದ್ರೆ ನಮ್ಮ ದೇಹದಲ್ಲಿ ಆ ಭಗವಂತನಿದ್ದಾನೆ ಆ ಭಗವಂತನ ಕಣ್ಣು ಮುಚ್ಚಿ ಧ್ಯಾನ ಮಾಡೋದು ಉಸಿರಾಡೋದನ್ನ ಸ್ವಲ್ಪ ನೀವು ಪ್ರಯತ್ನ ಪಟ್ರೆ ನನ್ನ ತರ ನೀನು ಅಭಿವೃದ್ಧಿ ಆಗ್ತೀಯಾ ಅಂತಕ್ಕಂಥ ವಿಚಾರ ಕೊಡ್ತಾನೆ ದೇವರು ದೇವಸ್ಥಾನದಲ್ಲಿ ಕುತ್ಕೋಬೇಕಾದ್ರೆ ಇಷ್ಟು ವಿಚಾರಗಳನ್ನ ಯಾರು ಮಾಡ್ತಾರೆ ಅದೇ ರೀತಿ ಶ್ರೀನಿವಾಸರ ದರ್ಶನ ಮಾಡ್ಬೇಕು ಅಂತ ಕಷ್ಟಪಟ್ಟು ಹೆಂಗೋ ಹೋಗಿ ರೂಮಲ್ಲಿ ಹಾಂಗೋ ಕಷ್ಟಪಟ್ಟು ಒಂದು ಗಿಂಚೆ ಉಟ್ಕೊಂಡು ಹೋಯ್ತೀರಾ ಒಳಗಡೆ ಪ್ಯಾಂಟು ಮೇಲೆ ನುಚ್ಕೋತಾರೆ ಏ ಅಪ್ಪ ಆಳ ಒಳಗಡೆ ಬಿಡಲ್ಲ ಆ ಕಷ್ಟಕ್ಕೆ ಹೌದು ಆ ಕಷ್ಟಕ್ಕೆ ನೋಡ್ರಿ ಅಮ್ಮ ಹೆಂಗಾಗದೆ ಬರ್ತಾವ ಅಂದ್ರೆ ಮಾಸ್ಕ್ ಹಾಕೋಣ ಹೆಂಗೆ ಇವ್ರಿಗೋಸ್ಕರ ಮಾಸ್ಕ್ ಹಾಕೋಣ ಹೆಲ್ಮೆಟ್ ಇಟ್ಕೊಂಡು ಸ್ಕೂಟ್ ಓಡಿಸಿಕೊಂಡು ಹೋಗೋದು ಮೇಲೆ ಹಾಕೊಂಡ್ರೇನ್ ಕಷ್ಟ ಪೊಲೀಸ್ನವರು ಬಂದ ಅಯ್ಯೋ ಇದು ನಮ್ ಕತೆ ಎಲ್ಲದಕ್ಕೂ ನಿಮ್ಗೊಂದು ಕೋರ್ ಹಿಡ್ಕೊಂಡು ನಿಂತಿರ್ಬೇಕು ಹಾಕೋ ಹೆಚ್ಚಿಸ್ತಿರ್ಬೇಕು ಏನಮ್ಮ ಇದು ಕತೆ ಅಲ್ವಾ ಅದಕ್ಕೋಸ್ಕರವಾಗಿ ಆ ಶ್ರೀನಿವಾಸರಲ್ಲಿ ನಾವು ನೋಡಬೇಕಾದಂತಹ ಶ್ರೀನಿವಾಸರ ಹೆದರುಗಡೆ ಗರ್ಡಾ ಅಂತಕ್ಕಂತಹ ಆ ಮುಖಮಂಟಪದಲ್ಲಿ ಹೆದರುಗಡೆನೆ ನೀನ್ ನೋಡಿದಿ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಹೋಗಿರ್ತಾರೆ ಆ ಕಡೆ ನೋಡಲ್ಲ ಯಾಕೆಂದ್ರೆ ಅವ್ರು ಶ್ರೀನಿವಾಸ ನೋಡ್ಬೇಕು ಅನ್ನೋದಿರತ್ತೆ ಹೊರತು ಶ್ರೀನಿವಾಸ ನೋಡಕ್ಕೆ ಮುಂಚೆ ಏನ್ ನೋಡ್ಬೇಕು ಅಂತ ಅಲ್ಲಿ ಬೋರ್ಡು ಹಾಕಿಲ್ಲ ಅಲ್ಲೂ ಹಾಕಿಲ್ಲ ನಮ್ಗೂ ಗೊತ್ತಿಲ್ಲ ಇನ್ನು ಅಪ್ಪ ಅಮ್ಮನೂ ಹೇಳಿಲ್ಲ ಹ್ಮ್ ಏನ್ ಹೇಳ್ತೀಮ್ಮ ನಾವು ತಿರುಪತಿಗೆ ಏನು ಹೋದ ಶ್ರೀನಿವಾಸ ನೋಡ್ದೋ ಶ್ರೀನಿವಾಸ ನೋಡಕ್ ಮುಂಚೆ ಏನ್ ನೋಡ್ಬೇಕು ಅದನ್ನ ನೋಡದೆ ಶ್ರೀನಿವಾಸರು ನೋಡಿದರೆ ಏನು ಅಂತ ಸಮಯ ತುಂಬಾ ಕಡಿಮೆ ಇದೆ ಯಾಕೆ ಅಂದ್ರೆ ದೇವ್ರು ನಿಮ್ಗೆ ಏನ್ ತಪ್ಪು ಮಾಡಿರಲ್ಲ ನೀನ್ ಹೆಂಗ ನೋಡಿದ್ರು ಭಗವಂತ ಒಪ್ಕೋತಾನೆ ಆದ್ರೆ ನಿನ್ನ ಒಂದು ಅಭಿರುಚಿ ನೀನು ಕೇಳ್ಕೊಂಡಿರ್ತಕ್ಕಂಥ ಪ್ರಾರ್ಥನೆ ನಿನಗ ಅವಶ್ಯಕತೆ ಇರ್ತಕ್ಕಂಥ ಒಂದು ಜೀವನದ ಶೈಲಿ ಈ ದೇಹಕ್ಕೆ ಒಂದು ಪವಿತ್ರ ಆಗಬೇಕು ಅಂದ್ರೆ ಆ ಭಗವಂತನ ನೋಡಬೇಕಾದಂತಹ ನಿಯಮಗಳನ್ನು ನೀನು ಪಾಲನೆ ಮಾಡಿದಾಗ ನಿನ್ನ ದೇಹಕ್ಕೆ ಆ ಒಂದು ರಕ್ಷಣೆ ಸಿಕ್ಕತ್ತೆ ಎಲ್ಲದಕ್ಕೂ ಭಗವಂತ ನಿಮ್ಗೆ ಹೇಳಿದಾನೆ ತಿಳ್ಕೊತೀಯ ತಿಳ್ಕೊ ತತಾಸ್ತು ತಿಳ್ಕೊಳಲ್ವ ಹೋಗು ತಥಾಸ್ತು ಬೈತಿಯಾ ಬೈಯಿ ತತಾಸ್ತು ದೇವರು ಯಾವ್ದನ್ನು ಬೇಡ ಅಂತ ಹೇಳಲ್ಲಮ್ಮ ಏನ್ ಹೇಳ್ತೀಯಮ್ಮ ಹಾಗಾಗಿ ನಾವು ಎಚ್ಚರಿಕೆಯನ್ನು ತಗೊಳ್ಬೇಕಾದಂತಹ ಒಂದು ನಿಯಮ ಏನ್ ಮಾಡೋದು ಇವತ್ತು ಹೇಳಿದಂತ ವಿಚಾರಕ್ಕೆ ಹತ್ರ ಬರ್ಲಿಕ್ಕಾಗಲೇ ಇಲ್ಲ ಕಾರಣ ಆ ದೇವಾಲಯದಲ್ಲೂ ಕೂಡ ಆ ರೀತಿ ತಪ್ಪುಗಳನ್ನು ಯಾಕೆ ನಾವು ಮಾಡ್ಕೊತಾ ಇದ್ದೀವಿ ಅನ್ನೋ ಉದ್ದೇಶ ಹೇಳ್ಕೊಟ್ಟಿದ್ದು ಅದಕ್ಕೋಸ್ಕರವಾಗಿ ತಿಳಿದಂತಹ ಅವರು ಪಾಪ ಇನ್ನ ಮೇಲೆ ಭಕ್ತಾದಿಗಳು ದಯವಿಟ್ಟು ಗಂಟೆ ಮುಟ್ಬೇಡಿ ಅವ್ರೇನಾರು ಹಾಕೊಂಡಿರ್ಲಿ ನೀವು ತಗೊಂಡೋಗ ಗಂಟೆ ಕೊಡಬೇಡಿ ಯಾಕೆ ನೀವು ತಗೊಂಡೋಗ ಗಂಟೆ ಕೊಟ್ರೆ ಯಾರು ಬಾರಿಸ್ತಾರ ನಿಮಗೆ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರವಾಗಿ ಗಂಟೆಗಳನ್ನ ಏನಕ್ಕೆ ಕೊಡಬಾರ್ದು ಕೊಟ್ರೆ ಏನಾಗತ್ತೆ ಏನು ಹಿಂಗೇಳ್ಬಿಟ್ರಲ್ಲ ಅಂತ ಅನ್ಕೋಬೇಡಿ ಆ ಗಂಟೆಗಳು ಹೇಗಿರಬೇಕು ಅಂತ ನಿಮ್ಗೆ ಗೊತ್ತಿದ್ಯಾ ಹಾಗೆ ಗಂಟೆ ಯಾಕೆ ಕೊಡ್ತೀರಾ ಹೇಗಿರಬೇಕು ಅಂತ ಗೊತ್ತಿದ್ರೆ ಕೊಡಿ ಹೇಗಿರಬೇಕು ಅಂತ ಗೊತ್ತಿಲ್ಲ ಕೊಡಬೇಡಿ ಇಷ್ಟಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಹಿರಿಯರ ಮಾತನ್ನ ಕಿರಿಯರಾದ ಮನೆಯಲ್ಲಿ ಮಕ್ಕಳು ಯಾಕೆ ಧಿಕ್ಕರಿಸ್ತಾರೆ ಹಿರಿಯರಿಗೋಸ್ಕರವಾಗಿ ಆಗಿ ವಿರುದ್ಧವಾಗಿ ಹೋಗ್ತಾರೆ ಯಾಕೆ ದೊಡ್ಡವ್ರು ಹೇಳಿದ ಮಾತನ್ನ ಚಿಕ್ಕವ್ರು ಕೇಳಲ್ಲ ಅಂತಕ್ಕಂಥ ವಿಚಾರ ಕೂಡ ಕುತೂಹಲವಾಗಿತ್ತು ಹೇಳಬೇಕು ಅಂತಿದ್ದೆ ಆದರೆ ಕಾಯಿಲೆ ಬೇಕು ಸೋಮವಾರದವರೆಗೂ ಹಿರಿಯರ ಮಾತನ್ನ ಕಿರಿಯರು ಧಿಕ್ಕರಿಸಲು ಕಾರಣವೇನು ನಿರೀಕ್ಷಿಸಿ ಸೋಮವಾರದವರೆಗೂ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಶ್ರೀರಾಮ್ ಪ್ರಶಾಂತವಾದಂತಹ ದೇವಾಲಯದಲ್ಲಿ ಶಾಂತತೆಯನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅದರಿಂದ ನಮ್ಮ ಜೀವನದಲ್ಲೂ ಕೂಡ ಶಾಂತಿ ನೆಮ್ಮದಿ ಸಿಕ್ಕತ್ತೆ ಅನ್ನುವಂತಹ ಅದ್ಭುತವಾದ ಎಚ್ಚರಿಕೆಯ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮ್ಗೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ